ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಮದಲೂರು ಕೆರೆಗೆ ನೀರು ಹಂಚಿಕೆಯಾಗಿಲ್ಲ ಎನ್ನುವ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿಯವರ ಹೇಳಿಕೆಗೆ ಗರಂ ಆದ ಟಿಬಿ ಜಯಚಂದ್ರ. ಮದಲೂರು ಕೆರೆಗೆ ನೀರು ಹರಿಸಲು ಸರ್ಕಾರದ ಆದೇಶವಿದ್ದರೂ ಸಹ ಶಿರಾ ಶಾಸಕ ಹಾಗೂ ಉಸ್ತುವಾರಿ ಸಚಿವರು ನೀರು ಹರಿಸುತ್ತಿಲ್ಲ. ಇನ್ನು ಹೇಮಾವತಿ ಜಲಾಶಯದಲ್ಲಿ 20 ಟಿಎಂಸಿ ನೀರಿದೆ, ಅದರಿಂದ ಮದಲೂರು ಕೆರೆಗೆ ನೀರು ಹರಿಸಲಿ. ನಾನು ರಾಜಕೀಯಕ್ಕಾಗಿ ನೀರನ್ನು ಬಳಸುತ್ತೇನೆಂದು ಆಪಾದಿಸುತ್ತೀರಾ? ಆದರೆ ನಾನು ನೀರನ್ನು ತಂದಿರುವ ಕಾರಣಕ್ಕೆ ಬಳಸುತ್ತಿದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ಟಿಬಿ ಜಯಚಂದ್ರ ಸ್ಪಷ್ಟನೆ. ಮಾಜಿ ಸಚಿವ ಟಿಬಿ ಜಯಚಂದ್ರರವರು ತಮ್ಮ ಗೃಹ ಕಚೇರಿಯಲ್ಲಿ ದಿನಾಂಕ 8/1/2020 ಬುಧವಾರ ಬೆಳಿಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಲ ದಿನಗಳ ಹಿಂದೆ ನಗರಕ್ಕೆ ಆಗಮಿಸಿದ ಉಸ್ತುವಾರಿ ಸಚಿವರನ್ನು ನೀರಾವರಿ ಹೋರಾಟ ಸಮಿತಿ ಸದಸ್ಯರು ಭೇಟಿಯಾಗಿ ಮದಲೂರು ಕೆರೆಗೆ ನೀರು ಬಿಡುವಂತೆ ಒತ್ತಾಯಿಸಿದ ವೇಳೆ ಮದಲೂರು ಕೆರೆಗೆ ನೀರು ಹಂಚಿಕೆಯಾಗಿಲ್ಲ ಎನ್ನುವ ಸಚಿವರ ಉತ್ತರಕ್ಕೆ ಪ್ರತಿಕ್ರಿಯಿಸಿದ ಅವರು, ಸರ್ಕಾರದ ನಡಾವಳಿ ಮತ್ತು ಆದೇಶದ ಪ್ರಕಾರ ಕಳ್ಳಂಬೆಳ್ಳ ಕೆರೆಯಿಂದ ಮದಲೂರು ಸೇರಿದಂತೆ ಮಾರ್ಗದ 11 ಕೆರೆಗಳಿಗೆ ನೀರು ಹಾಯಿಸುವ ವಿಚಾರಕ್ಕೆ ಸಂಬಂಧಿಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಮಧ್ಯಂತರ ವರದಿ ಮತ್ತು ಸೆಕಾನ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ ಆರ್ಥಿಕ ಮತ್ತು ತಾಂತ್ರಿಕ ವರದಿ ಪಡೆದು ಅಂದಿನ ಸರ್ಕಾರ ಅನುಮೋದನೆ ನೀಡಿದೆ. ನೀವು ಹಸಿ ಸುಳ್ಳು ಹೇಳುವುದನ್ನು ಬಿಟ್ಟು ಆದೇಶದ ಪ್ರತಿ ನೋಡಿ. ನೀರು ಕೊಡಲು ಅವಕಾಶ ಇದ್ದರೂ ಸಹ ನೀರನ್ನು ಹರಿಸದೆ ಹೋದಲ್ಲಿ ನಿಮಗೆ ಅಧಿಕಾರದಲ್ಲಿ ಇರಲು ಏನು ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸುವ ವಿಚಾರದಲ್ಲಿ ನಿಮ್ಮ ಬಳಿಯೇ ಕಡತಗಳಿವೆ, ಅಧಿಕಾರಿಗಳಿದ್ದಾರೆ, ಸರಿಯಾಗಿ ಪರಿಶೀಲಿಸಿ ಮಾಹಿತಿ ಪಡೆದು ಮಾತನಾಡುವಂತೆ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿರವರಿಗೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಎಚ್ಚರಿಸಿದರು. ನಾನು ಸಿರಾಕೆರೆ ಮತ್ತು ಕಳ್ಳಂಬೆಳ್ಳ ಕೆರೆ ಎರಡು ಕೆರೆಯನ್ನು ಕೂಡ ಹೋಗಿ ನೋಡಿ, ನಾ ಬರೋದು ಯಾವತ್ತೂ ಕೂಡ ಜನವರಿ ಮೊದಲನೇ ವಾರ ಆಗ್ತದೆ, ಬರೋವರೆಗೂ ಕೂಡ ಅಷ್ಟರೊಳಗೆ ಸಿರಕ್ಕೆ ಮತ್ತು ಕಳ್ಳಂಬೆಳ್ಳಕ್ಕೆ ಸಾಕಷ್ಟು ನೀರು ಸಿಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ನಾನು ಹೋಗಿದ್ದೆ. ನನಗೆ ಮಧ್ಯದಲ್ಲಿ ಗೊತ್ತಾಯಿತು, ಇಲ್ಲ ನೀರು ನಿಲ್ಲಿಸಿದ್ದಾರೆ ಅಂಥೇಳಿ. ಏನು ಮಾಡಬೇಕು ನನಗೆ ಅರ್ಥ ಆಗಲಿಲ್ಲ, ಯಾವ ಕಾರಣಕ್ಕೆ ನೀರು ನಿಲ್ಲಿಸಿರು ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ಇದು ಕೆಲವರೆಲ್ಲ ತಿಳ್ಕೊಬೋದು, ಯಾರು ಕಾಮೆಂಟ್ ಮಾಡ್ತಿದ್ರು ಅದು ನೀರು ಬರೀ ನೀರಿಂದೇ ಹೇಳ್ತಾರೆ ರಾಜಕೀಯ ಮಾಡ್ತಾರೆ ಅಂಥೇಳಿ. ಹೌದು, ನೀರು ತತ್ತೀನಿ ಅಂತ ಹೇಳಿ ನೀರು ತಂದು ರಾಜಕೀಯ ನಾನು ಮಾಡ್ತೀನಿ, ನೀರು ಬರಲ್ಲ ಅಂಥೇಳಿ ಬರೋದೇ ಇಲ್ಲ ಅಂತ ವಿರೋಧ ಮಾಡಿ ರಾಜಕೀಯ ಮಾಡ್ತಕ್ಕಂಥ ಒಂದು ಜನ ಇದ್ದಾರೆ. ಇದೇ ವ್ಯತ್ಯಾಸ, ಇದು ಜನ ಅರ್ಥ ಮಾಡ್ಕೋಬೇಕು. ಒಂದು ಈ ನಾನು ನಿಮಗೆ ರೈಟಿಂಗ್ನಾಗೆಲ್ಲ ಕೊಟ್ಟಿದ್ದೀನಿ, ರೈಟಿಂಗ್ನ ಕೊಟ್ಟಿದ್ದೀನಿ. ಈ ಗೌರವಾನ್ವಿತ ಜನಪ್ರತಿನಿಧಿಗಳು ಸಿರಾ ಮತ್ತು ಚಿಕ್ಕನಾಯಕನಹಳ್ಳಿ ಅವರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವ್ರು, ಅವರು ಪೇಪರ್ ನೋಡಿದೆ, ಹೇಮಾವತಿ ಹೋರಾಟ ಸಮಿತಿಯವರು ಹೋಗಿ ಕೇಳಿದಾಗ ಅವ್ರ ಮೇಲೆ ರೇಗಿದ್ರು ಅಂತೇಳಿ, ಕಿಡಿಕಾರಿದ್ರು ಅಂತೇಳಿ. ಈಗ ನಾನು ಇವರಿಬ್ಬರ ಮೇಲೆ ಕಿಡಿಕಾರದಕ್ಕೋಸ್ಕರ ಇವತ್ತು ನಿಮ್ಮನ್ನು ಕರೆದಿದ್ದೀನಿ. ಏನು ಅವ್ರು ಹೇಳೋದು? ಪುಣ್ಯಾತ್ಮರು ಹೇಳ್ತಾರೆ, ಅವರು ಮದ್ಲೂರು ಕೆರೆ ಯೋಜನೆಯನ್ನು ಸರ್ಕಾರ ಅನುಮೋದನೆಯನ್ನೇ ಪಡೆದಿಲ್ಲ, ಇಷ್ಟಕ್ಕೂ ಮದ್ಲೂರು ಕೆರೆಗೆ ನೀರು ಹರಿಸಿದಲ್ಲಿ ನ್ಯಾಯಾಲಯದ ನಿಂದನೆ ಆಗುತ್ತದೆ. ಇವರು ಕಾನೂನು ಮಂತ್ರಿಯಾಗಿ ದೊಡ್ಡ ಗೌರವ ಬಂತು ಇದೆ ರಾಜ್ಯಕ್ಕೆ. ಬಹುಶಃ ನಾನು ಅನಿಸುತ್ತೆ ಇದನ್ನು ನೀವು ಈ ಮಾತು ಹೇಳಬೇಕಾದಾಗ ನಿಮ್ಮಲ್ಲಿರ್ತಕ್ಕಂಥ ವಿಕೃತ ಮನಸ್ಸಿದೆಯಲ್ಲ, ಆ ವಿಕೃತ ಮನಸ್ಸೇನು ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನನಗೆ ಈಗ ತುಂಬ ಅರಿವಾಗಿರ್ತಕ್ಕಂಥದ್ದು, ಒಬ್ಬ ಮಂತ್ರಿ ಅಂತ ಹೇಳಿದ್ರೆ ಏನು ಅಂತಂದರೆ, ನಾನು ಕೂಡ 10 ವರ್ಷ ನಾನು ಮಂತ್ರಿಯಾಗಿದ್ದನು, ಮಂತ್ರಿ ಬಾಯಲ್ಲಿ ಏನು ಬರುತ್ತೋ ಅದು ಸರ್ಕಾರಿ ಆದೇಶ, ಅವನ ಬಾಯಲ್ಲಿ ಹೇಳಿದ ಮಾತು ಅದು ಸರ್ಕಾರಿ ಆದೇಶ, ಅದು ಅಧಿಕೃತ, ಅದೇ ಜನ ನಂಬ್ತಾರೆ, ಮಾಧ್ಯಮದವರು ಬರೀತಾರೆ ಅದನ್ನು.
ಆದರೆ ಇಲ್ಲ ಆಗಿರ್ತಕ್ಕಂಥದ್ದೇನು, ಮದ್ಲೂರ್ಕೆರಿಗೆ ಅಲೊಕೇಶನ್ನೇ ಆಗಿಲ್ಲ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ನಿಮ್ಮ ಹತ್ರ ಕಡತ ಇಲ್ವಾ, ಅಧಿಕಾರಿಗಳಿಲ್ವಾ, ಅಥವಾ ಈ ಸಿರಾದಿಂದ ಶಾಸಕರಾಗಿರ್ತಕ್ಕಂಥವ್ರಿಗೆ ನಿಮಗೆ ಅದನ್ನು ತಿಳ್ಕೊಳ್ತಕ್ಕಂಥ ವ್ಯವಧಾನವೂ ಇಲ್ವಾ? ಏನೂ ತಿಳಿದೇ ಇರತಕ್ಕಂಥ ರೀತಿಯಲ್ಲಿ ನೀವು ಬಿಹೇವ್ ಮಾಡ್ತಿದ್ದೀರಲ್ಲ, ಇದನ್ನು ನಾನೇನಂತ ಹೇಳಬೇಕು? ಈಗ ನಾವು ನೀವು ಹೇಳಿದ್ದನ್ನೇ ನೋಡಿ ಅದನ್ನು ಒಪ್ಕೋಬೇಕಾ? ಸಪೋಸ್ ನಾವೇನಾದರೂ ಕೂಡ ಅದನ್ನು ಇದನ್ನು ಪ್ರತಿಯಾಗಿ ವಿಚಾರವನ್ನು ತಿಳಿಸ್ತಾ ಇದ್ದರೆ, ಸತ್ಯವನ್ನು ತಿಳಿಸ್ತಾ ಇದ್ದರೆ ಜನ ಅದನ್ನೇ ನಂಬ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ನಿಮ್ಮನ್ನು ಕರೆದಿದ್ದೇನೆ. ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋದ್ರ ಜೊತೆಗೆ, ಈಗಾಯಿತು ಒಂದೂವರೆ ವರ್ಷ ಆಯಿತು, ಒಂದನೇ ಸರ್ಕಾರ ನೋಡಿ ಆಯಿತು, ಈಗ ಎರಡನೇ ಸರ್ಕಾರ ನೋಡ್ತಾ ಇದ್ವಿ. ಅದು ಸಮ್ಮಿಶ್ರ ಸರ್ಕಾರ ಆಗಿತ್ತು, ಇದು ಸ್ಥಿರವಾದಂಥ ಸರ್ಕಾರ. ಸ್ಥಿರವಾದಂಥ ಸರ್ಕಾರದಲ್ಲಿ ಕಾನೂನು ಮಂತ್ರಿ, ನಾನು ಕೂಡ ಕಾನೂನು ಮಂತ್ರಿಯಾಗಿ 5 ವರ್ಷ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವನು. ಬಹುಶಃ ನಾನೆಲ್ಲೋ ಒಂದು ಕಡೆಗೆ ಆಸೆಪಟ್ಟೆ, ಕಾನೂನು ಖಾತೆ ತುಮಕೂರು ಜಿಲ್ಲೆ ಸಿಕ್ಕಿದೆ, ಎಲ್ಲದೂ ಕೂಡ ಇನ್ನು ಸರಿಯಾಗಿ ಸಮರ್ಪಕವಾಗಿ ನಡೀತದೆ ಅಂತಕ್ಕಂಥ ವಿಶ್ವಾಸ ಇಟ್ಟಿದ್ದೆ. ಆದರೆ ನನಗೆ ನಿರಾಸೆ ಆಯಿತು. ರಾಜಕೀಯವನ್ನು ಮೀರಿ ನಾನು ಯಾವತ್ತೂ ಕೂಡ ಯಾವತ್ತೂ ನಾನು ದ್ವೇಷ ಪಡ್ತಕ್ಕಂಥವನಲ್ಲ. ಜನ ಅಧಿಕಾರ ಕೊಟ್ಟಿದ್ದಾರೆ, ಅವ್ರಿಗೆ ಬಹುಮತ ಇದೆ, ಅಧಿಕಾರ ಇದೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಕಾನೂನು ಮಂತ್ರಿಗಳಾಗಿದ್ದಾರೆ. ಆದರೆ ನಾನು ಅವ್ರಿಗೆ ಹೇಳ್ತಕ್ಕಂಥದ್ದು, ನೀವು ನಿಮ್ಮ ಮನಸ್ಸೇನು ವಿಕೃತ ಮನಸ್ಸು ಅಂತಕ್ಕಂಥದ್ದು ಇವತ್ತಲ್ಲ, ನಾನು ಕಳೆದ 20 ವರ್ಷದಿಂದಲೂ ನೋಡ್ತಾ ಇದ್ದೀನಿ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಪಹಾಸ್ಯ ಮಾಡಿದ್ರಿ. ಮೊನ್ನೆ 3 ತಿಂಗಳು 4 ತಿಂಗಳವರೆಗೂ ಕೂಡ ಅಪಹಾಸ್ಯ ಮಾಡಿದರೆ, ನಗ್ಪಾಟ್ಲು ಮಾಡತಕ್ಕಂಥ ರೀತಿಯನ್ನು ಮಾತಾಡಿದ್ರಿ. ಚಿಕ್ಕನಾಯಕನಹಳ್ಳಿಯವ್ರಿಗೂ ಸಿರಾದವ್ರಿಗೂ ಕೂಡ ಸಂಘರ್ಷವನ್ನು ಏರ್ಪಡಿಸ್ತಕ್ಕಂಥ ರೀತಿಯಲ್ಲಿ ಚಿಕ್ಕನಾಯಕನಹಳ್ಳಿಗೆ ಹೋದ ಎಲ್ಲ ಸಿರಾ ನೀರು ತಗೊಂಡು ಹೋದರು, ಚಿಕ್ಕನಾಯಕನಹಳ್ಳಿಗೆ ಎಲ್ಲಿ ಕೊಡ್ತಾರೆ ಅನ್ನೋದು. ಆಮೇಲೆ ಸಿರಾಕ್ ಬರೋದು ಅದೆಲ್ಲಿ ಬರುತ್ತೆ, ಸುಳ್ಳು ಆದೇಶಗಳು ಅವರು ಅಂತೇಳಿ ಹೇಳೋದು. ಈ ಕೆಟ್ಟ ಆಟಗಳನ್ನು ಬಿಡಿ. ಇದನ್ನು ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ನೀವೇ ಕೂತಿರತಕ್ಕಂಥ ಕುರ್ಚಿ ಅದು ಬೋಲ್ಟ್ ನಟ್ ಹಾಕೊಂಡು ಕೂತಿಲ್ಲ, ಅದನ್ನು ಜನ ನೋಡ್ತಾ ಇರ್ತಾರೆ. ಜನ ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾರೆ ಸಂದರ್ಭಗಳು ಬರ್ತಾ ಬಂದಾಗ. ಇದು ಶಾಶ್ವತ, ನೀವು ನಿಮ್ಮ ಕುರ್ಚಿ ಅಂತೇಳಿ ನೀವು ತಿಳ್ಕೊಬೇಡಿ. ನಿಮ್ಮ ಹೇಳಿಕೆನೇ ಒಂದು ಅದು ತೀರ್ಮಾನ ಅಂತ ಹೇಳಿ ಹೇಳಬೇಡಿ. ಆದರೆ ಸತ್ಯ ಹೊರಗಡೆಗೆ ಬಂದಾಗ ನೀವು ಹೇಳಿದ್ದೆಲ್ಲ ಹಸಿ ಸುಳ್ಳು. ಈ ಹಸಿ ಸುಳ್ಳನ್ನು ನಾನು ಮಂತ್ರಿ ಬಾಯಿಂದ ಕೇಳಬೇಕು. ನಾನು ಅದಕ್ಕೆ ನಾನು ಎಲ್ಲದೂ ಕೂಡ ನಾನು ಸಂಪೂರ್ಣವಾಗಿ ನಾನು ಬರ್ಕೊ ರೈಟಿಂಗ್ನಲ್ಲಿ ಕೊಟ್ಟಿದ್ದೀನಿ. ಮೊನ್ನೆ ಬಂದ ತಕ್ಷಣ ನನಗೆ ಒಂದು ದಿವಸ ಎರಡು ದಿವಸ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಆಮೇಲೆ ಕೂತೆಲ್ಲದೂ ಕೂಡ ಮಾಹಿತಿನ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಸರ್ಕಾರಿ ಆದೇಶವನ್ನು ನಾನು ಎನ್ಕ್ಲೋಸ್ ಮಾಡಿದ್ದೀನಿ. ಯಾವ ಸರ್ಕಾರಿ ಆದೇಶ ಪ್ರಕಾರ, ಈಗ ಒಂದು ಮಂತ್ರಿಗಳು ಅಥವಾ ಶಾಸಕರು ಇದ್ದಾರಲ್ಲ, ಬಿಡಿ ಇವ್ರು ಬಿಡಿ, ಹೇಮಾವತಿ ನೀರೇ ಬರೋಲ್ಲ, ಮದ್ಲೂರ್ಕೇರಿ ಬರೋದೇ ಇಲ್ಲ, ಬಂದರೆ ಅದೇನು ಪ್ರಶ್ನೆ? ಅದ್ರ ಜ್ಞಾಪಿಸ್ಬೇಕಲ್ಲ, ಮರ್ತು ಬಿಡ್ತಾರೆ ಜನ. ಆದರೆ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಅದನ್ನು ಹಠ ಮಾಡಿ ನಾನು ತಂದೆ, ಅದಕ್ಕೆ ದಯಮಾಡಿ ನಾನು ನಿಮ್ಮನ್ನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಗೌರ್ಮೆಂಟ್ ಆರ್ಡರ್ನಲ್ಲಿರ್ತಕ್ಕಂಥ ಒಂದೊಂದು ಶಬ್ದನೂ ಕೂಡ ಒಂದೊಂದು ಅಕ್ಷರವೂ ಸಹಿತ ಓದಿ. 2009 ನಾನು ಆದೇಶ ಮಾಡಿಸಿದ್ದು, ಇದರಲ್ಲಿ 0.4 ಅಲೊಕೇಷನ್ನು ಇವತ್ತು ಮಾಡಬೇಕಾದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ಸೀಕಾನ್ ಒಂದು ಪ್ರತಿಷ್ಠಿತವಾದಂಥ ಕಂಪನಿ ಅವ್ರ ಕಡೆಯಿಂದ ಪ್ರಾಜೆಕ್ಟನ್ನು ಮಾಡಿಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಸರ್ಟಿಫೈ ಮಾಡಿ ಅವರು ಮದ್ಲೂರ್ಕೆರಿಗೆ ಸ್ಥಳ ವಿಸಿಟ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಟೀಮ್ ವಿಸಿಟ್ ಮಾಡಿತು. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಟೀಮ್ ಅಂತಂದಾಗ ಯಾರು ಬಂದಿದ್ದು ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರಲ್ಲ, ಅವರೇ ಅವತ್ತು ಜಂಟಿ ಕಾರ್ಯದರ್ಶಿಗಳಾಗಿ ಇನ್ಸ್ಪೆಕ್ಷನ್ ಬಂದಿದ್ದರು. ಮದ್ಲೂರ್ಕೆರೆಗೆ ಇನ್ಸ್ಪೆಕ್ಷನ್ ಬಂದು ಇದಕ್ಕೂ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಈ ತಾಲೂಕಿಗೆ ನೀರು ಕೊಡಲೇಬೇಕು ಅಂತ ಕಾರಣಕ್ಕೋಸ್ಕರ ಅದನ್ನು ಮುಂಜೂರಾತಿಯನ್ನು ಕೊಟ್ಟೋದ್ರು, ವರದಿ ಹಣವನ್ನು ಬಿಡುಗಡೆ ಮಾಡಿದರು. ಸುಮಾರು 60 ಕೋಟಿ 59.88 ಕೋಟಿ ಬಿಡುಗಡೆ ಆಯಿತು. ಅದರಿಗೆ
ನಾವು ಅದಕ್ಕೆ ಯೋಜನೆ ಆಗೋಕ್ಕೆ ಸ್ವಲ್ಪ ಅಡೆತಡೆಗಳು ಬಂದವು. ಒಟ್ಟು ಆ ಯೋಜನೆಯಾಗ ಇಟ್ಟಿದ್ದಂಥದ್ದು ಬಡ್ಡಿಯೆಲ್ಲ ಸೇರಿ 67 ಕೋಟಿ ಆಗಿತ್ತು. ರೈತರಿಗೆ ಕಾಂಪನ್ಸೇಷನ್ ಕೊಡೋದಕ್ಕೆ ಅವಕಾಶ ಇರಲಿಲ್ಲ. ನಾನೇನು ಮಾಡಿದೆ, ಆ ಬಡ್ಡಿ ಹಣದಲ್ಲಿ ರೈತರಿಗೆ ಸುಮಾರು 164 ಎಕರೆ ಜಮೀನನ್ನು ಅಕ್ವೈರ್ ಮಾಡಿದ್ವಿ. ಅವ್ರಿಗೆ ಅದೊಂದು ಭಾಳ ಜನ ಅಲ್ಲಿ ಸ್ಥಳೀಯವಾಗಿ, ನಾನು ಯಾವ ಪಕ್ಷದವ್ರು ಅಂತ ಹೇಳೋದು ಬೇಡ, ಇವತ್ತು ಅಧಿಕಾರ ರೂಢ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಇದೆಯಲ್ಲ, ಆ ಪಕ್ಷದವರು ಹೋರಾಟ ಮಾಡಿದರು ರೈತರಿಗೆ 2ರಷ್ಟು ಕೊಡಬೇಕು ಅಂತಂದರು. ನಾನು ಅವತ್ತು ಹೋಗಿ ಹೇಳಿದೆ 2ರಷ್ಟಲ್ಲ 3ರಷ್ಟು ಕೊಡ್ತೀನಿ ಅಂತೇಳಿ 3ರಷ್ಟು ಕೊಡಿಸಿದೆ ರೈತರಿಗೆ. 3ರಷ್ಟು ಕೊಟ್ಟು ಹಣವನ್ನು ಕೊಟ್ಟು ಇವತ್ತು ಯೋಜನೆ ಮಾಡಿರ್ತಕ್ಕಂಥದ್ದು. ನಾನು ಒಂದು ಹೇಳ್ತೀನಿ, ನಾನು ನನ್ನ ನಾಲ್ಗೆ ಮೇಲೆ ಯಾವತ್ತೂ ಕೂಡ ನಾನು ನಿನಗೆ ಇಟ್ಟಿರ್ತಕ್ಕಂಥವ್ರು, ನಾನು ಏನು ಹೇಳ್ತೀನೋ ಅದನ್ನು ಸಾಧನೆ ಮಾಡ್ತೀನಿ. ನಾನು ಏನು ಹೇಳ್ತೀನೋ ಅದನ್ನು ಸಾಧನೆ ಮಾಡ್ತೀನಿ. ನಾನು ರಾಜಕೀಯವಾಗಿ ಚುನಾವಣೆಯಲ್ಲಿ ನಿಂತು ಸೋತಿರ್ಬೋದು, ಆದರೆ ನೀರಾವರಿ ವಿಚಾರದಲ್ಲಿ ಸೋತಿಲ್ಲ. ದೇವರು ನನ್ನನ್ನು ಇಲ್ಲಿವರೆಗೆ ಸೋಲಿಸಕ್ಕೆ ಪ್ರಯತ್ನ ಪಡಲಿಲ್ಲ. ನಾನು ಯಾವತ್ತು ಹೇಳ್ದಂತೆ ನಡೆಸಿರೋದಾಗಿದೆ. ಮದ್ಲೂರ್ಕೇರಿಗೆ ನೀರು ಬರ್ತದೆ ಅಂತಕ್ಕಂಥದ್ದು ಕನಸಿನ ಮಾತಾಗಿತ್ತು, ಆದರೆ ಅಸಾಧ್ಯವಾದನ್ನು ಸಾಧ್ಯ ಮಾಡುವಂಥ ಕೆಲಸವನ್ನು ಮಾಡಿ ಈ ರಾಜ್ಯ ಸರ್ಕಾರ, ಇದೇ ಇವತ್ತಿನ ಮುಖ್ಯಮಂತ್ರಿಗಳಾಗಿರೋ ಒತ್ತಿದ್ದರು, ಆ ಮುಖ್ಯಮಂತ್ರಿಗಳು ನಮಗೆ ಏನು ಸಹಕಾರ ಕೊಡ್ತಾರೋ ಇಲ್ವೋ ಅಂತೇಳಿ ಕೇಂದ್ರ ಸರ್ಕಾರ UPA ಸರ್ಕಾರ ಇತ್ತು, ಅಲ್ಲೋಗಿ ನಾನು ಮನಮೋಹನ್ ಸಿಂಗ್ ಅವರಿದ್ದಾಗ ನಾನು ಅವ್ರನ್ನ ಯಾವುದೋ ರೀತಿಯಲ್ಲಿ ಎಲ್ಲ ಓಲೈಸಿ ಅದನ್ನು ನೀರು ತರುವಂಥ ಕೆಲಸವನ್ನು ಮಾಡಿದೆ. ಅದನ್ನು ಇವತ್ತು ನಾನೇನಾದರೂ ಕೂಡ ಅಕಸ್ಮಾತ್ ಚುನಾವಣಾ ಪೂರ್ವದಲ್ಲಿ 2 ವರ್ಷದಲ್ಲಿ ಏನಾದರೂ ಕೂಡ ನೀರು ಮದ್ಲೂರ್ಕೇರಿಗೆ ನೀರು ಹೋಗದೆ ಇದ್ದರೆ ನಾನು ಚುನಾವಣೆಗೆ ನಿರ್ತಿರಲಿಲ್ಲ. ನನ್ನ ಮುಂದೆ ಇದ್ದಿದ್ದು 2 ಆಯ್ಕೆ, ಇಲ್ಲ ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಆಗಬೇಕು, ಇಲ್ಲ ವಿಷ ಕುಡಿಬೇಕು. 2 ಇದ್ದಿದ್ದು. ವಿಷ ಕುಡಿಯುವಂಥ ಪರಿಸ್ಥಿತಿ ಬರಲಿಲ್ಲ, ರಾಜಕೀಯದಿಂದ ನಿವೃತ್ತಿ ಆಗೋವಂಥ ಪ್ರಶ್ನೆ ಬರಲಿಲ್ಲ. 13 ದಿವಸ ಅಂದರೆ ಅವತ್ತು ಮಳೆ ಇರಲಿಲ್ಲ, ಸಿರಕ್ಕೆ ನೀರು ತುಂಬಿಸಿ ಕಳ್ಳಂಬೆಳ್ಳಕ್ಕೆ ನೀರು ಕೂಡಿಯಾಗೋವರೆಗೂ ಮಾಡಿ ಮದ್ಲೂರ್ಕೇರಿಗೆ 13 ದಿವಸ ನೀರು ಹರಿಸಿದ್ವಿ. ನೀರು ಎಷ್ಟು ಯೋಜನೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇವತ್ತು ಲಕ್ಷ್ಮೀಕಾಂತ ನಾನು ನೆನೆಸ್ತೇನೆ, ಒಂದು ಡ್ರಾಪ್ ಎಲ್ಲೂ ಕೂಡ ನಿಲ್ಲಿಲ್ಲ. ಅಷ್ಟು ಕ್ಯಾಲ್ಕುಲೇಟಿವ್ ಆಗಿ ಮಾಡಿರ್ತಕ್ಕಂಥ ಯೋಜನೆ ಆಯಿತು. ಎಲ್ಲರೂ ಬಂದು ಆಶ್ಚರ್ಯಪಟ್ಟರು ಇಷ್ಟು ಚೆನ್ನಾಗಿ ಆಗಿದೆಯಲ್ಲ ಅಂತೇಳಿ. ಅದಕ್ಕೆ ನಾನು ಒಂದು ಹೇಳ್ತೀನಿ, ಈಗ ನಮಗೆ ಈ ಯೋಜನೆ ಆಗಬೇಕಾದಾಗ ಸುರೇಶ್ ಕುಮಾರ್ ಬಂದಿದ್ದರು, ಈಗ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಅವ್ರಿಗೂ ಕೂಡ ಗೊತ್ತು. ಜಗದೀಶ್ ಶೆಟ್ಟರು ಮದ್ಲೂರ್ಕೇರಿಗೆ ನಾನೇ ಕರ್ಕೊಂಡೋಗಿ ವಿಸಿಟ್ ಮಾಡಿ ನೋಡಿದ್ದೆ. ಸೋಮಣ್ಣನ ಮಂತ್ರಿ, ಈಗ 3 ಜನರು ಕೂಡ ಮಂತ್ರಿಗಳಾಗಿದ್ದಾರೆ. ಅಂದರೆ ಯಾಕೆ ನಾನು ಹೇಳ್ತಿದ್ರೆ ಅವ್ರ ಮೇಲೆ ಕೂಡ ಜವಾಬ್ದಾರಿಕೆಗಳಿದೆ, ಯಾಕಂದರೆ ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಅವರು. ನಮ್ಮಲ್ಲಿ ನಾವು ತಿಳ್ಕೊಂಡಿದ್ದು ಏನಮ್ಮ ಜಿಲ್ಲಾ ಮಂತ್ರಿ ಏನೋ ಭಾರಿ ಕೂತಿದ್ದಾಗೆ ಕೆಲಸಗಳಾಗೋಗ್ಬಿಡುತ್ತೆ ಅಂತೇಳಿ ತಿಳ್ಕೊಂಡಿದ್ವಿ, ಆದರೆ ಅದು ನಿರಾಸೆ ಆಯಿತು. ಬಹುಶಃ ನಾನು ಹೇಳ್ತೀನಿ, ಈ ಆರ್ಡ್ರನ್ನ ಒಂದೊಂದು ಶಬ್ದನೂ ಕೂಡ ನೀವು ಓದಿ, ಅದು 0.4 ಅಲೋಕೇಷನ್ ಆಗಿರೋದು, ಅದು ಆಗಬೇಕಾದಾಗ ಸರ್ಕಾರಿ ಆದೇಶ 7/12/2009 ಆಗಿರ್ತಕ್ಕಂಥದ್ದು. ವಾಸ್ತವಾಂಶಗಳನ್ನು ನೋಡಿ, ಅಲ್ಲಿ ಪೀಠಿಕೆಯಲ್ಲಿ ವಾಸ್ತವಾಂಶಗಳನ್ನು ಪರಿಶೀಲಿಸಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆರೆಯನ್ನು ಮದ್ಲೂರು ಕೆರೆಗೆ ಜೋಡಣೆ ಮಾಡಿ ಅಲ್ಲಿಂದ ಮದ್ಲೂರು ಕೆರೆ ಸೇರಿದಂತೆ 11 ಕೆರೆಗಳಿಗೆ ನೀರು ಹಾಯಿಸಿ ಮಾರ್ಗ ಮಧ್ಯದ 43 ಜನ ಜಾನುವಾರುಗಳಿಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವ ಸಂಬಂಧ ಸಿದ್ಧಪಡಿಸಿರುವ 59.88 ಕೋಟಿ ಅಂದಾಜು ಯೋಜನೆಗೆ ಕೇಂದ್ರ ವಲಯದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲು ಆಶಿಸುತ್ತದೆ. ಈ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ನೀಡತಕ್ಕಂಥ ಅಂತಿಮ ವರದಿಯಲ್ಲಿ ಶಿಫಾರಸನ್ನು ಆಧರಿಸಿ ಅಗತ್ಯ ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. ಇದು ನಾನೇನು ಆದೇಶನ ನಾನೇನು ಸೈನ್ ಹಾಕಿಲ್ಲ, ಆದೇಶ ಇದು ಇರುತ್ತೆ. ಇವತ್ತು ಇನ್ನು 100 ವರ್ಷ ಅಲ್ಲ, ಎಲ್ಲಿವರೆಗೂ ಕೂಡ ಸಿರಾ ತಾಲೂಕು ಬದುಕಿರ್ತದೋ, ಎಲ್ಲಿವರೆಗೂ ಕೂಡ ಹೇಮಾವತಿ ಯೋಜನೆ ಇರ್ತದೋ ಅಲ್ಲಿವರೆಗೂ ಕೂಡ ಈ ಆದೇಶ ಇದ್ದೇ ಇರ್ತದೆ. ಈ ಆದೇಶನ ಕಣ್ಣು ಬಿಟ್ಟು ನೋಡೋಕ್ಕೇನು ರೋಗ ಆಗಿದೆಯಾ, ಕಣ್ಣು ಬಿಟ್ಟು ನೋಡೋಕ್ಕೇನು ರೋಗ ಆಗಿದೆಯಾ? ಇವರೊಬ್ಬರು ಶಾಸಕರು, ಅವರೊಬ್ಬರು ಮಂತ್ರಿಗಳು. ಇವತ್ತು ನಾನು ಹೇಳ್ತೇನೆ, ನಾನು ಇವತ್ತು ನಾನು ಕೂಡ ಅದನ್ನು ಕುರ್ಚಿಲಿ ಕೂತು ಇಳಿದ ಮೇಲೆ ನೀವು ಇವತ್ತು ಕೂತಿರೋದು, ಆದರೆ ನೀವು ನಮ್ಮ ಜನ ಹೋಗಿ ನಾನು ನೀರು ಕೇಳಿದರೆ ಅವ್ರ ಮೇಲೆ ಭಾರೀ ಬುದ್ಧಿ ಬಂತು, ಬೃಹಸ್ಪತಿಗಳಂಗೆ ಗಲಾಟೆ ಮಾಡಿ ಕಳಿಸ್ತಿರಲ್ಲ, ನಿಮಗೇನು ನೈತಿಕತೆ ಇದೆ ರೀ? ನಿಮಗೆ ಬಹುಶಃ ನೀವು ನೈತಿಕತೆಯನ್ನು ಮಾರ್ತಾರೆ,
ಅಂದರೆ ನೈತಿಕತೆ ಅಂತಂದರೆ ಏನಪ್ಪ ಅಂದರೆ ಮಾನ ಮರ್ಯಾದೆ ಎಲ್ಲದನ್ನು ಬಿಟ್ಟಂಥ ರೀತಿಯಲ್ಲಿ ಇವತ್ತು ನೀವು ವರ್ತನೆ ಮಾಡ್ತಾ ಇದ್ದೀರಿ. ದಯಮಾಡಿ ನಾನು ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ನಾನು ಕಳಿಸ್ಕೊಡ್ತೀನಿ, ಶಾಸಕರಿಗೂ ಕಳಿಸ್ಕೊಡ್ತೀನಿ. ಈ ಪುಣ್ಯಾತ್ಮಂತ ಓದೋರ ಕೈಲಿ ಎಲ್ಲ ಮೊದಲು ಕೈಲಿಗೆ ಅಲೋಕೇಶನ್ ಆಗಿದೆ, ಎಲ್ಲ ಮೊದಲವ್ರ ಕೈಗೆ ಆಗಿದೆ, ಅವು ಸುಳ್ಳು ಹೇಳ್ದ ಅಂತ. ಏನು ನಾನು ಸುಳ್ಳು ಹೇಳಿದ್ನ, ಇದನ್ನು ಅದನ್ನ ಆದೇಶಕ್ಕೆ ನಾನು ಸೈನ್ ಹಾಕಿದ್ನ, ಇದನ್ನು ಇವರಿಬ್ಬರು ಅದೇನು ಗ್ರಾಚಾರವನ್ನು ಕಂಡ್ರಿ ನನಗೆ. ಇಲ್ಲಿ ಎರಡು ಆಣೆಮುತ್ತುಗಳು ಸಿಕ್ಬಿಟ್ಟವೆ, ಇವೆರಡು ನೀರು ಬರಲ್ಲ ಅಂತ ಹೇಳುತ್ತಿದ್ದರು. ಅವ್ರದ್ದು ಅಪ್ಪರ್ಭದ್ರ ವಿಚಾರದಲ್ಲೂ ಅವ್ರದ್ದು ಅದೇ ಆ ಸಂದರ್ಭ ಬಂದಾಗ ಹೇಳ್ತೀನಿ ಅವರೆಲ್ಲ ಏನೇನು ಹೇಳ್ತಿದ್ರು ಅಂತೇಳಿ. ಆದರೆ ಇವತ್ತು ಇವ್ರನ್ನ ನಾನು ಕನ್ವಿನ್ಸ್ ಮಾಡೋದಂಥ ಪರಿಸ್ಥಿತಿ ಬಂದೋಗಿದೆ. ಮಂತ್ರಿ ಶಾಸಕ ಅಂತಂದ್ರೆ ಏನಂದರೆ ದೇ ಆರ್ ದಿ ಟ್ರಸ್ಟೀಸ್ ಆಫ್ ದಿ ಗೌರ್ಮೆಂಟ್. ಅಂದರೆ ಟ್ರಸ್ಟೀಸ್ ಅಂತಂದರೆ ಅವರು ಒಂದು ಕರಾರುವಾಕಾಗಿ ಸರ್ಕಾರಿ ಆದೇಶಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಅವು ಯಾವುದೂ ಮಾಡದಲ್ಲಿ ಸರ್ಕಾರಿ ಆದೇಶಗಳು ಏನಿದೆ ಅಂತ ನೋಡ್ದಲೇ ನೀವು 6 ತಿಂಗಳು ಈ ನಾಟಕ ಆಡ್ಕೊಂಡು ಇವತ್ತು ನೀರಿಲ್ಲ ಅಂತ ಹೇಳ್ತಿರಲ್ಲ, ಯಾರ್ರೀ ನಿಮ್ಮನ್ನು ನೀರು ನಿಲ್ಲಿಸೋದಕ್ಕೆ ಕೇಳಿದ್ದು? 15 ದಿವಸ ಆಯಿತು ನೀರು ನಿಲ್ಲಿಸಿ, ಯಾರ್ರೀ ನಿಲ್ಸಕ್ಕೆ ಕೇಳಿದ್ದವರು? ನಿಮಗೇನ್ರಿ ಹಕ್ಕಿದೆ? ಇವತ್ತು ಬಿಡಿ, ನೆನ್ನೆ ದಿವಸ ನನಗೆ ಹೇಮ ಗುರುವಿನಿಂದ ಬರ್ತಕ್ಕಂಥ ನೀರು ನಿಂತಿದೆ, ಅದು ನಿಂತರೆ ನಾವು ಒಪ್ಕೊಂತೀವಿ ಗುರುರ್ದು. ಆದರೆ 15 ದಿವಸ ಮುಂಚೆನೇ ನೀರು ನಿಲ್ಲಿಸೋವಂಥ ಕೆಲಸ ದೊಡ್ಡ ಅಪರಾಧವನ್ನು ನೀವು ಮಾಡಿದಿರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಆದೇಶನ ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆಗೆ ಜಯಚಂದ್ರ ಏನೋ ತಪ್ಪು ಮಾಡಿಬಿಟ್ಟ ಅಂತಕ್ಕಂಥ ಭ್ರಮೆಯನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಯಾರು ಕೇಳಿ ಎರಡ ಮೊದಲು ಕೇಳೋದು ಒಂದು ಆರ್ಡ್ರ್ ಕೊಡೋಣ, ಎಲ್ಲ ಆಗೇ ಇಲ್ಲ ಅಂತ ಕೊಡೋಣ ಅಂದರು. ಯಾಕಂದರೆ ಮಂತ್ರಿಗಳು ಅಂದರೆ ಜನ ನಂಬ್ತಾರಲ್ಲ, ಅವ್ರ ಬಾಯಲ್ಲಿ ಬಂದಿದ್ದೇ ವೇದವಾಕ್ಯ ಸರ್ಕಾರ ಅಂದರೆ. ಅದು ನಿಜನೂ ಕೂಡ ಮಂತ್ರಿಗಳ ಬಾಯಲ್ಲಿ ಬರೋದು ಯಾವತ್ತೂ ಕೂಡ ವೇದವಾಕ್ಯ ಆಗಬೇಕು. ಆದರೆ ಈ ಮಂತ್ರಿದಲ್ಲಿ ವೇದವಾಕ್ಯನೂ ಇಲ್ಲ ಏನೂ ಇಲ್ಲ. ಬಹುಶಃ ನನಗೆ ಏನಾದ್ರು ಕಣ್ಣು ಏನಾದ್ರು ತೊಂದರೆ ಇದ್ದತ್ತು ಅಂದರೆ ಬೇಕಾದ್ರೆ ಕನ್ನಡಕ ಬೇಕಾದ್ರೆ ಕಳಿಸ್ತೀನಿ, ಅಥವಾ ಇನ್ನೇನಾದ್ರು ಸೂರ್ಯನ ಬೆಳಕು ಏನಾದರೂ ಕಡಿಮೆ ಇತ್ತು ಅಂತಂದರೆ ಬೇಕಾದ್ರೆ ಒಂದು ಬ್ಯಾಟ್ರಿ ಕೊಡಿಸ್ತೀನಿ. ಸೂರ್ಯನ ಬೆಳಕಿನಲ್ಲಿ ಬ್ಯಾಟ್ರಿಲಿ ಹಾಕ್ಕೊಂಡು ಸರ್ಕಾರಿ ಆದೇಶನ ಓದಲಿ, ಓದೋ ಕೆಲಸವನ್ನು ಮಾಡಲಿ. ಇನ್ನು ಮೇಲೆ ಈ ಉಡಾಫಿ ಮಾತುಗಳನ್ನ ಈ ಇಬ್ಬರೂ ಕೂಡ ಇವತ್ತು ಹಿಂತಗಬೇಕು. ಇದು ತಾಲೂಕಿನ ಅಭಿವೃದ್ಧಿಯ ಪ್ರಶ್ನೆ, ತಾಲೂಕಿನ ಪ್ರಗತಿಯ ಪ್ರಶ್ನೆ. ರಾಜಕಾರಣ ಇರ್ತಕ್ಕಂಥದ್ದು ನಾವು ಪ್ರಗತಿ ಮಾಡೋದಕ್ಕೋಸ್ಕರ, ಅಭಿವೃದ್ಧಿ ಮಾಡೋದಕ್ಕೋಸ್ಕರ. ಕೇವಲ ಜಾತಿ ಹೆಸರು ಹೇಳ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಓಟ್ ತಗೊಳ್ಳೋದಕ್ಕೋಸ್ಕರ ಅಲ್ಲ ಇವತ್ತು ಬಂದಿರೋದು. ನಾನು ಯಾವ ಜಾತಿ ಹೆಸರು ಹೇಳ್ಕೊಂಡು ಹೋಗೋನಲ್ಲ, ಅಭಿವೃದ್ಧಿಯೇ ಮಾನದಂಡ ಅಂತ ಇಟ್ಕೊಂಡು ಇವತ್ತು ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ನು. ನಾನು ಕೂಡ ಸತತವಾಗಿ 20 ವರ್ಷ ಶಾಸಕರಾಗಿದ್ದೀನಿ, 10 ವರ್ಷ ಮಂತ್ರವಾಗಿದ್ದೀನಿ. ಜಾತಿ ಹೆಸರಿಲ್ಲ, ಅಭಿವೃದ್ಧಿಯೇ ನಮ್ಮ ಮಾನದಂಡ. ಬಹುಶಃ ಮನುಷ್ಯನಿಗೆ ಅವಕಾಶ ಅಧಿಕಾರ ಸಿಗ್ತದೆ, ಆದರೆ ಇವತ್ತು ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು 18 ಮಣದ ಸಿಂಹಾಸನದ ಮೇಲೆ ಕೂತಂಥ ಮಹಾರಾಜಗಳು ಉಳಿದಿಲ್ಲ, ಇವತ್ತು ಸಾಧು ಸನ್ಯಾಸಿಗಳು ಯಾರು ಉಳಿದಿಲ್ಲ. ಎಲ್ಲೋ ಒಂದು ದಿವಸ ನಾವು ಕಾಲಗರ್ಭದಲ್ಲಿ ಸೇರಬೇಕಾಗ್ತದೆ. ಬಹುಶಃ ನಮ್ಮೆಲ್ಲರ ಜವಾಬ್ದಾರಿಕೆ ಏನು ಅಂತಂದರೆ ಮುಂದಿನ ಪೀಳಿಗೆಗೆ ತೊಂದರೆ ಆಗಬಾರ್ದು ಅಂತೇಳಿ. ಇವತ್ತು ನನಗೆ 0.9 TMC ಅಂತಂದರೆ ಹೆಚ್ಚು ಕಡಿಮೆ 1 TMC ಅಂತ ಇಟ್ಕೊಳ್ಳಿ. 1 TMC ನೀರು ಬರ್ತದೆ ಅಂತಂದರೆ ಅದು ಎಷ್ಟು ಅಂತ ಹೇಳಿದ್ರೆ 11,000 ಎಕರೆ ಭತ್ತ ಬೆಳೆಯುವಷ್ಟು ನೀರು. 13,000 ಹೇಳ್ತಾರೆ, ಬೇಡ ನಾನು ಸ್ವಲ್ಪ 0.9 ಇರೋದ್ರಿಂದ 11,000 ಅಂತೀನಿ. 11,000 ಎಕರೆ ಭತ್ತ ಬೆಳೆಯುವಷ್ಟು ನೀರು ಬರ್ತಕ್ಕಂಥದ್ದು. ಬಹುಶಃ ಕಳೆದ 16 ವರ್ಷದಲ್ಲಿ ಅಷ್ಟು ನೀರು ಬರದಲ್ಲಿ ಇದ್ದಿದ್ರೆ ನಮ್ಮ ತಾಲೂಕಿನ ಅಂತರ್ಜಲದ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ. ನೀರಿನ ಹೆಸರನ್ನ ಹೇಳ್ತಿರ್ತಾನೆ ಅಂತಾರಲ್ಲ, ನಾನು ನೀರಿಗೋಸ್ಕರನೇ ನೀರು ನಂದು ಆದ್ಯತೆ, ನೀರನ್ನು ಬಿಟ್ಟು ಬೇರೆ ಯಾವುದನ್ನು ಮಾಡಿಲ್ಲ. ಆಯಿತು, ಹಂಗಾರೆ ಇವತ್ತು ಬೇರೆ ಇವತ್ತು ಈ ತಾಲೂಕಿನ ಆಳಿ ಓದು ಭಾಳ ಜನ ಇರ್ಬೋದು, ಪ್ರತಿನಿಧಿಗಳಾಗಿ ಭಾಳ ಜನ ಇರ್ಬೋದು. ನಾನು ಮಿನಿ ವಿಧಾನಸೌಧ ಕಟ್ಟಿಸಿರೋದು ತಪ್ಪೆ, ಅದು ಕನಸೆ. ತಾಯಿ ಮಕ್ಕಳ ಆಸ್ಪತ್ರೆ ತಪ್ಪೆ, ಅಲ್ಲಿ ನಡೀತಾ ಇರತಕ್ಕಂಥ ಇಂದಿರಾ ಕ್ಯಾಂಟೀನ್ ತಪ್ಪೆ, ಅಥವಾ ಐ ಬಿ ತಪ್ಪೆ, ಅಥವಾ ಅಲ್ಲಿ ಬೂನಳ್ಳಿಲ್ಲ ಕಟ್ಟಿರ್ತಕ್ಕಂಥದ್ದು ನಿಮಗೆ ಕಣ್ಣು ಬಿಟ್ಕೊಂಡು ಹೋಗಿ ನೋಡ್ತೀರಾ ಇಲ್ವೋ? ಅದನ್ನು ಯಾರನ್ನು ಹೋಗಿ ನೋಡಿ, ಪ್ರತಿನಿಧಿಗಳು ಎಷ್ಟು ಎಷ್ಟು ಬಿಲ್ಡಿಂಗ್ಗಳು ಬಂದಿದ್ದಾವೆ, ಎಷ್ಟು ಮಕ್ಕಳು ಸುಮಾರು 2,500 ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇದು ನಂದು, ಇದು ನನ್ನ ಬದ್ಧತೆ. ಇದರ ಜೊತೆಗೆ ನೀವು ಪಾಲಿಟೆಕ್ನಿಕು ಹೌದು, ಆವತ್ತು ನಾನು ಉನ್ನತ ಶಿಕ್ಷಣ ಸಚಿವನಾದಾಗ
ಇಡೀ ರಾಜ್ಯಕ್ಕೆ ಒಂದೇ ಒಂದು ಡಿಪ್ಲೊಮಾ ಕಾಲೇಜ್ ಮಾಡಿದ್ದು ಅಂತಂದರೆ ಸಿರಾದ್ ಮಾತ್ರ. ಸಿರಾದ್ ಮಾಡಿದರೂ ಅನ್ನೋ ಕಾರಣಕ್ಕೋಸ್ಕರ ಜನರು ಎಲ್ಲರೂ ಕೂಡ ಶಾಸಕರು ಅಪಸ್ವರ ಎತ್ತಿದಾಗ ನಾನೇ ಬಜೆಟ್ಟಲ್ಲಿ ಯೋಚನೆ ಮಾಡಿ 25 ಪಾಲಿಟೆಕ್ನಿಕ್ಗಳನ್ನು ತೆಗಿಬೇಕು ಅಂತಕ್ಕಂಥ ಬಜೆಟ್ನಲ್ಲಿ ಸೇರಿಸಿ ಮಧುಗಿರಿ ಮತ್ತು ತಿಪಟೂರಿಗೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಮಧುಗಿರಿನಲ್ಲಿಲ್ಲ ಡಿಪ್ಲೊಮೊ ಅಂದರೆ ಸಬ್ ಡಿವಿಷನಲ್ ಹೆಡ್ ಕ್ವಾರ್ಟರ್, ತಿಪಟೂರಿನಲ್ಲೂ ಕೂಡ ಇರಲಿಲ್ಲ. ಇವತ್ತು ನಾವು ಮುಂಜಾನೆ ಮಾಡೋವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ, ಅದಕ್ಕೆ ಪ್ರಾರಂಭ ಮಾಡೋದಕ್ಕೂ ಮಾಡಿದ್ವಿ. ಇದೆಲ್ಲದೂ ಕೂಡ ಬರೀ ನೀರಿಗೆ ಸಂಬಂಧಪಟ್ಟಿದ್ದ, ನೀರನ್ನು ಬಿಟ್ಟು ಮೀರಿ ನೀರನ್ನು ಮೀರಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಅನ್ನೋದಕ್ಕಂಥದ್ದು. ನಾನು ಚುನಾವಣೆ ಸಂದರ್ಭದಲ್ಲಿ 2600 ಕೋಟಿ ರೂಪಾಯಿನ ನಾನು ಹಣವನ್ನು ತಂದಿದ್ದೀನಿ 5 ವರ್ಷದಲ್ಲಿ ಅಂತಕ್ಕಂಥದ್ದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಹಂಚಿಸಿದೆ ಜನಕ್ಕೆ. ಬಹುಶಃ ಅದನ್ನು ಇವತ್ತು ಕೂಡ ಭಾಳಷ್ಟು ಜನ ಹೇಳ್ತಾರೆ, ಬಹುಶಃ ಇಷ್ಟೊಂದು ದುಡ್ಡನ್ನು ಯಾರು ಯಾವ ಕ್ಷೇತ್ರಕ್ಕೆ ಯಾರು ತರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ನನಗೆ ಸಂತೋಷ ಆಗುತ್ತೆ. ಹೌದು, ತಗೊಂಡೋಗಿದ್ದೀನಿ, ಜನಗಳು ಋಣ ತೀರಿಸಿದ್ದೀನಿ ಅಂತಕ್ಕಂಥ ಒಂದು ಸಮಾಧಾನ ಬರ್ತದೆ. ಇವತ್ತು ದಯಮಾಡಿ ಅವರಿಗೆ ಕಣ್ಣು ಕಾಣದಲ್ಲೇ ಇದ್ದರೆ ಕೈ ಬಿಟ್ಟು ನೋಡಿ, ಅಥವಾ ಕಣ್ಣಿಗೆ ಏನಾದರೂ ತೊಂದರೆ ಇದ್ದರೆ ಆಪರೇಷನ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಬ್ಯಾಟ್ರಿನೋ ಇನ್ನೊಂದು ಬೇಕಪ್ ತಂದುಕೊಡ್ತೀನಿ. ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಆಗಿರ್ತಕ್ಕಂಥ ಆದೇಶವನ್ನು ಮುಂದುವರಿಸುವಂತಹ ಪ್ರಾಮಾಣಿಕತೆ ನಿಮ್ಮಲ್ಲಿರಬೇಕು. ಆ ಮುಂದುವರಿಸ್ತಕ್ಕಂಥ ಪ್ರಾಮಾಣಿಕತೆ ನಿಮ್ಮಲ್ಲಿ ಇಲ್ಲದೆ ಹೋದರೆ ನೀವು ಆ ಸ್ಥಾನದಲ್ಲಿ ಉಳಿಯೋದಕ್ಕೆ ಅನಾಲಾಯಕ್ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಈಗ ನೋಡಿ, ಈ ಸರಿ ಈ ಪುಣ್ಯಾತ್ಮರು ತುಮಕೂರು ಜಿಲ್ಲೆ ಉಸ್ತುವಾರಿಯವರವರು ಹಾಸನದು ಅವರೇ. ನಾನು ಕೇಳ್ತೀನಿ, ತುಮಕೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿದ್ದೀರಿ, ಎಷ್ಟ್ರಿಗೆ ಬಂತು ಈ ಸರಿ ನೀರು? ಮಾಧ್ಯಮದವ್ರು ಯಾವತ್ತಾರು ಹೇಳಿದಿರೇನ್ರಿ ನೀವು ಇದನ್ನು? ಈ ವರ್ಷ ಬಂದಿದ್ದ ನೀರು ಹೇಮಾವತಿಗೆ 109.30 109 ಅಂದರೆ 110. ಯಾವತ್ತೂ ಕೂಡ ಹೇಮಾವತಿಗೆ ಇಷ್ಟೊಂದು ನೀರು ಬಂದಿರಲ್ಲ ಕಟ್ಟಿದ ಮೇಲೆ. ಅದರಲ್ಲಿ ನಮಗೆ KRS ಹೋಗಿರೋ ನೀರು ಎಷ್ಟು ಅಂತಂದರೆ 45 TMC ನೀರು KRS ವ್ಯರ್ಥವಾಗಿ ಹೋಯಿತು. ಅವರು ಇಟ್ಕೊಳಕ್ಕಾಗಲಿಲ್ಲ, ಸಮುದ್ರಕ್ಕೆ ಹೋಗಿ ಸೇರ್ತು. ಆಮೇಲೆ ನೀವಿಬ್ಬರೂ ಎರಡೂ ಜಿಲ್ಲೆನಲ್ಲಿದ್ದೀರಲ್ರಿ ಉಸ್ತುವಾರಿ ವಹಿಸಿ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿವರೆಗೆ ನೆನ್ನೆವರೆಗೂ ಕೂಡ ನೆನ್ನೆ ಹೇಮೋ ಗೊರೂರಿಂದ ನೀರು ನಿಲ್ಲಿಸಿದ್ದಾರೆ 48.66 TMC ನೀರು ಇಲ್ಲಿವರೆಗಾಗಿ ಚಾನಲ್ನಲ್ಲಿ ಡ್ರಾ ಮಾಡಿದ್ದೀನಿ. ತುಮಕೂರು ಜಿಲ್ಲೆ ಕೊಟ್ಟಿರೋದು ಎಷ್ಟು ನೀವು? 18.6 ಆಯಿತು. 49 ಬಂದಿದೆ ಅಂತ ಇಟ್ಕೊಳ್ಳೋಣ, 19 ತಮ್ಮಿ ಬಂದಿದೆ. ನಮ್ಮ ಪಾಲು ಎಷ್ಟು ರೀ? 24-25. 25 ಅಂದರೆ ಯಾವುದೋ ಡ್ಯಾಮಿನ ನೀರಲ್ಲಿ ಎಕ್ಸಸ್ ನೀರಲ್ಲಿ ಕೊಟ್ಟಿದ್ದ ಲೆಕ್ಕ ಅಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಸ್ ನೀರು ಲೆಕ್ಕ ಅಲ್ಲ, ಡ್ಯಾಮ್ನಲ್ಲಿರ್ತಕ್ಕಂಥ ನೀರಿನಲ್ಲಿ. ಇವತ್ತು ನಿಮಗೆ ನೀರು ಎಷ್ಟಿದೆ ಗೊತ್ತಾ ಡ್ಯಾಮಲ್ಲಿ? ಇವತ್ತು ಕೂಡ 20 TMC ನೀರಿದೆ. ಯಾಕ್ರಿ ಬಾಗಲಾಕಿರಿ? ಯಾವ ಕಾರಣಕ್ಕೋಸ್ಕರ ಬಾಗಲಾಕಿರಿ? ಅದನ್ನು ನೋಡೋಣ. ನೆನ್ನೆ ಇನ್ನೂ ಮೀಟಿಂಗ್ ಕರೆದೆ ಬಾಗಲಾಕೋದಕ್ಕೆ, ಗುರೂರಿನಲ್ಲಿ ಚಾನಲ್ನ ವೈಡನ್ ಮಾಡಬೇಕು ಅಂತಕ್ಕಂಥದ್ದು. ಹೌದು, ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಗೆ ಈ ಬಾಟಲ್ ನೆಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಗೊತ್ತಿದ್ದು. 0-73 625 ಕೋಟಿಗೆ ಆ ನಾಲೆಯನ್ನು ಅಗಲು ಮಾಡಿಸೋವಂಥ ಕೆಲಸವನ್ನು ಮಾಡಿದೆ. ಅದರಿಂದ ಆ ತತ್ಪರಿಣಾಮ ಇವತ್ತು ನೀರು ಯಥೇಚ್ಛವಾಗಿ ಬರ್ತಾ ಇದೆ. ಅದೇ ನಾವು ಅಧಿಕಾರ ಬಿಟ್ಟಮೇಲೆ ಇದು ಶುರುವಾಯಿತು. ಹಿಂದಿನ ಸರ್ಕಾರದಲ್ಲಿದ್ದಾಗ ಶುರುವಾಯಿತು ಅದು. ಇದನ್ನು ಯೋಜನೆ ಮಾಡಬೇಕು, ತುಮಕೂರು ನಾಲೆ ಅಗಲ ಮಾಡಬೇಕು, ಕೆಲವು ಬಾಟಲ್ ನೆಕ್ಸ್ ಇದೆ ಅದನ್ನು ಸಾಲ್ವ್ ಮಾಡಬೇಕು ಅಂತೇಳಿ. ಆ ಕಾರಣಕ್ಕೋಸ್ಕರ ಟೆಂಡರು ಕೂಡ ಆಗಿದೆ. ಅದು ಸುಮಾರು 400 ಕೋಟಿಗೇನೋ ಟೆಂಡರು ಕೂಡ ಆಗಿದೆ. 400 ಕೋಟಿ ಟೆಂಡರ್ ಆಗಿ ಅದನ್ನು ಇಂಟ್ರೆಸ್ಟ್ ಮಾಡೋಕ್ಕೆ ಕೆಲಸ ಪ್ರಾರಂಭ ಮಾಡೋದಾದರೆ ಸಂತೋಷ. ಆದರೆ ಒಂದು ಹೇಳ್ತೀನಿ, ಇವತ್ತಲ್ಲ ನಾಳೆ ನೀವು 20 TMC ಇಟ್ಟಿದ್ದೀರಲ್ಲ, ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಅಧಿಕೃತವಾಗಿ ಸರ್ಕಾರಿ ಆದೇಶ ಆಗಿರ್ತಕ್ಕಂಥದ್ದು ಕೆರೆಗಳು ಎಷ್ಟಪ್ಪ ಹೇಮಾವತಿನಲ್ಲಿ ಅಂದರೆ 125 ಕೆರೆಗಳು ಮಾತ್ರ. ನೀವು 125 ಕೆರೆ ಬಿಟ್ಟು ಎಷ್ಟು ಕೆರೆಗಳಿಗೆ ನೀರು ಹರಿಸಿದಿರಿ? ನಾನು ಹರಿಸೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ನಿಮ್ಮ ಆ ಪ್ರಯಾರಿಟಿ ಏನು ಇರಬೇಕಾಗಿತ್ತು? ಅಧಿಕೃತ ಆದೇಶ ಹೊರಡಿಸಿದಂಥ ಕುಡಿಯೋ ನೀರಿನ ಯೋಜನೆಗಳಿಗೆ ಮೊದಲು ನೀರು ಕೊಡಬೇಕಾಗಿತ್ತು, ತದನಂತರ ನೀವು ಬೇರೆ ಕೆರೆಗಳಿಗೆ ಕೊಡಬೇಕಾಗಿತ್ತು. ಇವತ್ತು 125 ಹೋಗಿ 280 ಕೆರೆಗಳಿಗೆ ನೀರು ಹೋಗಿದೆಯಲ್ಲ, ಎರಡೆರಡು ಸರಿ ಬಿಟ್ಟಿದ್ರಲ್ಲ, ಮೂರು ಸರಿ ಬಿಟ್ಟಿದ್ರಲ್ಲ, ನಾನು ಬೇಡ ಅಂತ ಹೇಳಲ್ಲ,
ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿರೋವಂಥ ಸಂದರ್ಭದಲ್ಲಿ ಸಿರಾಕ್ ಕೊಡೋಕ್ಕೆ ನಿಮ್ಗೇನು ದೊಡ್ಡ ರೋಗ ಆಗಿತ್ತ ಅಂತ ನಿಮಗೆ, ನಿಮ್ಗೆ ಯಾವ ರೋಗ ಬಂದಿತ್ತು ಅಂತೇಳಿ. ಈ ನೀರನ್ನ ಇದನ್ನು 15 ದಿವಸ ಕೆಳಗೆ ನೀರು ನಿಲ್ಲಿಸೋವಂಥ ಅವಶ್ಯಕತೆ ಏನಿತ್ತು? ಈಗ ನಾನು ಹೇಳ್ತಿದ್ದೀನಿ, ನೀವು ನಿಜವಾಗಲೂ ಕೂಡ ಜನಪ್ರತಿನಿಧಿಗಳೇ ಆಗಿದ್ದರೆ, ಜನರ ಹಿತವನ್ನೇ ನೀವು ಬಯಸೋದಾದರೆ, ಆ 20 TMC ನೀರು ಡ್ಯಾಮ್ನಲ್ಲಿದೆಯಲ್ಲ, ನೀವು ಕುಡಿಯೋ ನೀರಿಗೆ ಅಂತೇಳ್ಬಿಟ್ಟು ಒಂದು 5 TMC ಬೇಕಾಗೋದು, 15 TMC ನೀರಿನಲ್ಲಿ ನಮಗೆ ಮದ್ಲೂರು ಕೆರೆಗೆ ನೀರನ್ನು ಕೊಡಲೇಬೇಕು. ಇವತ್ತು ಸಿರಾ ಇವತ್ತು ಒಂದು ಅರ್ಧ ಆಗಿದೆ, ಕಳ್ಳಂಬೆಳ್ಳ ಒಂದು ಕಾಲು ಭಾಗ ಆಗಿದೆ, ಒಂದು 30% ಆಗಿರ್ಬೋದು. ಇವತ್ತು ನಮಗೆ ಮಳೆ ಕೊರತೆ, ಬರಗಾಲಕ್ಕೆ ತುತ್ತಾಗಿದೆ. ಬಹುಶಃ ಬರಗಾಲಕ್ಕೆ ತುತ್ತಾಗಿರೋವಂಥ ತಾಲೂಕುಗಳು ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ 2, ಸಿರಾ ಮತ್ತು ಚಿಕ್ಕರಾಯಕನಹಳ್ಳಿ ಏನೋ ಇತ್ತೀಚೆಗೆ ಸೇರಿದೆ ಅದು ಬರಕ್ಕೆ ಅಂತೇಳಿ. ಇನ್ನೂ ಸಿರಾದಲ್ಲಿ ಸರ್ಕಾರ ದೃಷ್ಟಿಯಿಂದ ಸಮೃದ್ಧಿಯಾಗಿದೆ, ಇಲ್ಲಿ ಭಾರಿ ಮಳೆ ಹೊಳೆ ಹರಿದು ಹೋಗ್ತಾ ಇದೆ. ಏನು ಮಳೆ ಹರಿದು ಹೋಗ್ತಾ ಇದೆ, ಇದರಲ್ಲಿ ಏನೂ ಇಲ್ಲ, ಬಡತನ ಇಲ್ಲ, ಬರಗಾಲ ಇಲ್ಲ, ಎಲ್ಲ ಸುಭಿಕ್ಷವಾಗಿರ್ತಕ್ಕಂಥ ಕ್ಷೇತ್ರ ಇಡೀ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕಿನಲ್ಲಿ ಸಿರಾ ಒಂದೇ. ಸಾರ್ಥಕವಾಯಿತು ಇವತ್ತು ಜನಪ್ರತಿನಿಧಿಗಳಿಗೆ. ಈಗ ಇದನ್ನು 125 ಕೆರೆಗಳಿಗೆ ನೀರು ಕೊಟ್ರಲ್ಲ, ನಾನು ಕೇಳ್ತೀನಿ ನಿಮ್ಮನ್ನು ಮಂತ್ರಿಗಳನ್ನ ಶಾಸಕರನ್ನ, ನಿಮಗೇನು ರೋಗ ಆಗಿತ್ತು? ಸರ್ಕಾರಿ ಆದೇಶ ಪ್ರಕಾರ ಅಧಿಕೃತವಾಗಿ ಕೊಡಬೇಕಾಗಿರ್ತಕ್ಕಂಥ ಯೋ ಕೆರೆಗಳಿಗೆ ನೀರು ಹರಿಸಿದ್ರೇನ್ರಿ ನೀವು? ಮದ್ಲೂರು ಕೆರೆಗೆ ಹೋಗ್ಬೇಕಾದಾಗ 11 ಕೆರೆಗಳನ್ನು ನೀರು ಹರಿಸ್ಬೇಕು ಅಂತ ಇದೆ, ಅದನ್ನು ಮಾಡಿದ್ರೇನ್ರಿ? ಬೇಡಪ್ಪ, ಕಳ್ಳಂಬೆಳ್ಳದಿಂದ 22 ಹಳ್ಳಿ, ಯಲಿಯೂರಿಂದ 24 ಹಳ್ಳಿ, ಸಿರಾ ಟೌನ್ ಅಲ್ದಲ್ಲೇ 67 ಹಳ್ಳಿಗೆ ನೀರು ಕೊಡೋದಕ್ಕೆ ಯೋಜನೆ ಮುಗಿದಿದೆ. ಸುಮಾರು 37 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ, 37 ಕೋಟಿ ರೂಪಾಯಿ ಖರ್ಚು ಮಾಡಿ ಯೋಜನೆ ಮುಗಿದು 2 ವರ್ಷ ಆಯ್ತಲ್ರಿ. ಪಾಪ ಬಂದಾಗ ಯಲಿಯೂರದೇನೋ ಒಂದು ಚಾಲನೆ ಮಾಡಿದ್ವಿ, ಕಳ್ಳಂಬೆಳ್ಳದ್ದು ಆ್ಯಂಡ್ ಇದು ಕೂಡ ಇದೆ. ಯಾಕೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದು ಸಿರಾದಲ್ಲಿ 110 ಹಳ್ಳಿಗಳಿಗೆ ಶುದ್ಧ ನೀರು ಕೊಡಬೇಕು. ನಾನು 15 ದಿವಸ ಆಗಿದೆ, ನಾನು 18-20 ದಿವಸ ಆಯಿತು, ಬಕೆಟಲ್ಲಿ ನೀರು ಬಿಟ್ಟು ಹೋಗ್ತೀನಿ. ನಾನು ಮಾರನೇ ದಿವಸ ಬಂದಾಗ ಬಾಗಿಲು ತೆಗೆದು ನೋಡ್ತೀನಿ ಎಷ್ಟು ಕಿಟ್ಟ ಕಟ್ಟಿರುತ್ತೆ ಅಂತೇಳಿ. ರೇಡ್ ಎಷ್ಟಿದೆ ರೀ? ಈ ಜನ ಕುಡಿದ್ರೆ ಏನಾಗ್ತಾರ್ರಿ? ಜನ ಕಣ್ಣು ಕಾಣಲ್ಮೇನ್ರಿ MLAಗಳಿಗೆ ಮಂತ್ರಿಗಳಿಗೆ ಜನ ಏನಾಗ್ತಿದ್ದಾರೆ ಅಂತೇಳಿ? ಅಥವಾ ಜನಗಳಿಗೆ ಏನು ಬಾಯಿಲ್ಲ ಅಂತ ಹೇಳಿ ತಿಳ್ಕೊಂಬಿಟ್ಟಿದ್ದಾರೆ ಏನು ಕತೆ ಗೊತ್ತಿಲ್ಲ. ಅದು ಇದ್ರೂ ಇರ್ಬೋದು. ಅಲ್ಲ ಕಿ ಹಂಗಾರೆ ನಾನು ತಿಳ್ಕೊಂಡಿದ್ದು ಕಣ್ಣು ಕುರುಡು ಅಂತೇಳಿ, ಈ ಕಿವಿನೂ ಕಿವುಡಾಗಿದೆಯಾ ಅಂತ. ರೀ ಅಲ್ರಿ, ಅವ್ರು ಹೋದಾಗ ಇವ್ರು ಕೂತವರಲ್ಲ, ಕೂತ್ಕೊಳ್ಳಿ, ಅದಂತ ಪ್ರಶ್ನೆ ಇಲ್ಲ, ನಮ್ಮ ಹೋರಾಟ ಮಾಡಲಿ. ಆದರೆ ಒಂದು ಅಧಿಕೃತವಾದಂಥ ಆದೇಶ ಹಿಡ್ಕೊಂಡಾಗ ಮಕ್ಕದ ಮೇಲೆ ಎಸೆಯೋದಲ್ವನ್ರಿ? ಇವ್ರಿಗೆ ಏನಾರ ಆಗಿತ್ತು, ಇವ್ರಿಗೆ ಗೊತ್ತಿದೆಯಾ ಅದು ಏನು ಅಂತೇಳಿ? ಸರ್ಕಾರಿ ದಾಖಲೆಗಳಿಲ್ವಾ? ತಗೊಂಡು ನೋಡೋಕ್ಕಾಗೋದಿಲ್ವ ಇವರೆಲ್ಲರಿಗೂ? ಬರೀ ಯಾವತ್ತೂ ಕೂಡ ಧರಣಿ ಮಾಡ್ತಕ್ಕಂಥದ್ದು, ಮುಷ್ಕರ ಮಾಡ್ತಕ್ಕಂಥದ್ದು, ಅವೆಲ್ಲ ಲಾಸ್ಟ್ ರಿಸಾರ್ಟ್ಸ್. ಒಂದು ಹೇಳ್ತೀನಿ ನಮ್ಮ ಸಿರಾ ತಾಲೂಕಿನವರಿಗೆ, ನಾವು ನೀರನ್ನು ಒಂದು ರೀತಿಯಾಗಿ ಕಾಡಿ ಬೇಡಿ ಕುಡಿಯೋದಕ್ಕೆ ತಗೊಂತಕ್ಕಂಥವ್ರು, ಅವರಂಗೆ ವ್ಯವಸಾಯಕ್ಕಲ್ಲ, ಕುಡಿಯೋಕ್ಕೆ ನೀರಿಗೆ ತಗೊಳ್ಳೋವಂಥ ಸಂದರ್ಭದಲ್ಲಿ ಸಂವಿಧಾನದ ಪ್ರಕಾರ ಕುಡಿಯೋ ನೀರಿಗೆ ಆದ್ಯತೆ. ರಾಜ್ಯ ಮಾಡಿರ್ತಕ್ಕಂಥದ್ದು, ನಾನೇ ಕೃಷಿ ಮಂತ್ರಿ ಆದಾಗ ಮಾಡಿದಂಥ ಒಂದು ವಾಟರ್ ಪಾಲಿಸಿ ಫಾರ್ ದಿ ಸ್ಟೇಟ್, ಅದನ್ನೇ ಸೆಂಟ್ರಲ್ ಗೌರ್ಮೆಂಟ್ ವಾಟರ್ ಪಾಲಿಸಿ ಮಾಡಿದ್ರು. ಅಲ್ಲಿ ಹೇಳಿದರೆ ಕುಡಿಯೋ ನೀರಿಗೆ ಆದ್ಯತೆ, ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಕರ್ತವ್ಯ, ಅದಕ್ಕೆ ಬೇಸಿನ ಪ್ರಶ್ನೆ ಬರಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿದೆ, ಕೋರ್ಟ್ಗಳು ತೀರ್ಮಾನ ಮಾಡಿದೆ. ಇದೇ ಹೇಮಾವತಿ ಕುಣಿಗಲ್ನವ್ರು ಕೇಸ್ ಹಾಕಿದರು. ಯಾರ ಪ್ರಚೋದನೆ ಮೇಲೆ ಹಾಕಿದ್ರು? ಸಿರಾದವ್ರ ಪ್ರಚೋದನೆ ಮೇಲೆ ಕೇಸ್ ಹಾಕಿದರು. ಕೇಸ್ ಹಾಕಿದಾಗ ನಾನೇ ಕೋರ್ಟ್ಗೆ ಇವತ್ತು ಕರಿಕೋಟ್ ಹಾಕ್ಕೊಂಡು ಹೋಗಿ ನಾನೇ ನಿಂತಿದ್ದೆ. ಇವತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಆಗಿದೆ, ಕುಡಿಯೋ ನೀರಿಗೆ ಸಿರಾಕ್ಕೆ ನೀರು ಕೊಡಲೇಬೇಕು, ಈ ಯೋಜನೆಗೆ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದಂಥವ್ರು, ಶ್ರೀಧರ್ ರಾವ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾಗ ಮಾಡಿದಂಥ ಡಿವಿಷನ್ ಬೆಂಚ್ ಜಡ್ಜ್ಮೆಂಟು. ಇದನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತಂದರೆ ನಿಮ್ಮ ಕಿವಿಗೆ ಹೋಗ್ಬೇಕು.
ಅಲ್ಲಿ ಶ್ರೀಮಂತಕ್ಕೆ ನಿದ್ದೆ ಬಂದಂಗೆ ಆಯ್ತು, ಇದು ಪದ ಹೇಳ್ದಂಗೆ ಆಯ್ತು ಅಂತ ಕಾಣುತ್ತೆ ಅದು. ಅದಕ್ಕೆ ಅದನ್ನು ವಿವರಿಸಿ ಹೋಗೋದಿಲ್ಲ. ಇಟ್ ಈಸ್ ಎ ಮ್ಯಾಟ್ರ್ ಆಫ್ ರೈಟ್. ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡೋದಕ್ಕೆ ಬೀದಿಗೂ ಹೋಗ್ತೀವಿ, ನಾಳೆ ಇನ್ನೊಂದು ಮಾಡ್ತೀವಿ. ಆದರೆ ಹಕ್ಕನ್ನು ಮಟ್ಟಕ್ಕೆ ಮಾಡತಕ್ಕಂಥ ಯೋಗ್ಯತೆ ಶಕ್ತಿ ನಿಮ್ಮಿಬ್ಬರಿಗೂ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಅಪ್ಪ ನಿಲ್ಲುತ್ತೆ, ನೀರು ಹೋಗುತ್ತೆ, ನೀರಿಗೇನು ತೊಂದರೆ ಆಗಿಲ್ಲ. ನಮಗೆ ಕೊಡಬೇಕಾದಂಥ ನೀರನ್ನು ಅಧಿಕೃತವಾಗಿ ಸರ್ಕಾರಿ ಆದೇಶ ಆಗಿದ್ದರಲ್ಲಿ ಅನ್ನೊಂದು ಕೆರೆ ನೀರು ಕೊಡಬೇಕು ಅಂತೇಳಿ ಕೊಡೋದಕ್ಕೇನು ರೋಗ ಆಗಿದೆ ರೀ ನಿಮಗೆ? ಕಣ್ಣು ಕಾಣಲ್ವೇನು ರೀ? ಜೈಚಂದ್ರ ಇರೋದು ನಾನು ಅಲ್ಲಿ ನನ್ನ ಆಸ್ತಿಗಳಿಲ್ಲ. ಕಳ್ಳಂ ಬೆಳತ್ತಾಗ ನಂದು 3.5 ಎಕರೆ ಇದೆ, ಅದು ಅಲ್ಲಿ ಒಂದು ಡ್ರಾಪು ನೀರು ಬರಲ್ಲ ನನಗೆ. ನಾವು ಬ್ಯಾರೇಜ್ಗಳನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ನಾನೇನಾದರೂ ಕೂಡ ಸುಮಾರು 70-80 ಬ್ಯಾರೇಜ್ಗಳನ್ನಾಗಿದೆ, ಇನ್ನೂ ನಡೀತಾ ಇದ್ದಾವೆ ಕೆಲಸಗಳು. ಅದರಲ್ಲಿ ಏನಾದರೂ ಕೂಡ ಅದರಲ್ಲಿ ಬಹುಶಃ ನಾನು ಒಂದು 10-15ಕ್ಕೆ ನೀರು ಬರಲಿಲ್ಲ. ಕಳ್ಳಂಬೆಳ್ಳ ಹೋಬಳಿನ ಮಳೆ ಇಲ್ಲ, ಕಸಬಾದಲ್ಲಿ ಮಳೆ ಇಲ್ಲ, ಇನ್ನಿದ್ದಿದ್ದು ಹಂಗೂ ಹಿಂಗೂ ತುಂಬುದು, ಬೇರೆ ಕಡೆ ಮಳೆ ಆದಾಗಲೂ ಕೂಡ ತುಂಬಿದ್ದು. ಅಷ್ಟು ಆಗದೆ ಇದ್ದರೆ ಇವತ್ತು ಅಂತರ್ಜನನ ಕುಸಿತಾಗಿ ಒಂದು ಕಡೆ ಹೇಮಾವತಿ ಬರದೇ ಇದ್ದರೆ, ಇವತ್ತು ಮಳೆ ನೀರನ್ನು ಸಂಗ್ರಹಿಸುವಂಥ ಬ್ಯಾರೇಜ್ಗಳಿಲ್ಲದೇ ಇದ್ದರೆ ಈ ತಾಲೂಕು ಇವತ್ತು ಕುಡಿಯೋದಕ್ಕೆ ಹಾಹಾಕಾರ ಆಗ್ತಾಯಿತ್ತು. ಎಲ್ಲಿ 20? ನಾ ಅಲ್ಲಲ್ಲ, ನೋ ನೋ ನೋ, ನೋಡಿ ನಾನು ಆಮೇಲೆ ಹೇಳ್ತೀನಿ, ಇನ್ನೊಂದು ದಿವಸ ಹೇಳ್ತೀನಿ ನಮ್ಮ ಪಾಲ್ ಎಷ್ಟು ಅನ್ನೋದು. ನಾನು ಇನ್ನೊಂದು ದಿವಸ ತುಮಕೂರು ಜಿಲ್ಲೆಗೆ ಹರಿಸಬೇಕಾಗಿರುವ ಬಾಕಿ 7 TMC ನೀರಿನಲ್ಲಿ ಮದರೂರು ಕೆರೆಗೆ ನೀರು ಹರಿಸುವ ಬಗ್ಗೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ 1,25,000 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಇತ್ತು ಹೇಮಾವತಿ ಡ್ಯಾಮ್ಗೆ. ಆ ಟೈಮಲ್ಲಿ ನೀವು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಇದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ, ದೇವ್ರು ಕೊಟ್ಟಿದ್ದ ಅವಕಾಶ, ಈಗ ಮದ್ಲೂರು ಎಲ್ಲ ಡ್ಯಾಮ್ಸ್ ಮದ್ಲೂರು ಕೆರೆ ಮತ್ತು ಶಿರಾ ಎಲ್ಲ ತುಂಬಿಕೊಂಡು ಇದು ಮಾಡಬೇಕು ಅಂತೇಳ್ಬಿಟ್ಟು ನೀವು ಆಸೆ ತೋರ್ಪಡಿಸಿದ್ರಿ ಆ ಟೈಮಲ್ಲಿ, ಬಟ್ ಅದು ನೆರವೇರಲಿಲ್ಲ. ಯಾಕೆ ಅಂತ ಈಗ ಏನಾಗ್ತದೆ, ಈ 125,000 ಬಂದಾಗ ನಾವು ಯಾವತ್ತು ಕೂಡ ನೀರನ್ನು ಹರಿಸ್ಕೋಬೇಕಾದಾಗ ಒಂದು 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 ನೀತಿ ಇಟ್ಕೋಬೇಕು. ನೀರು ನರ್ಸ್ಬೇಕಾದಾಗ ಎಲ್ಲ ಅಂದರೆ ಟೈಲೆಂಡ್ಗೆ ಹರಿಸ್ಬೇಕು ಮೊದಲು. ಏನು ಮಾಡ್ತಾರೆ ನಮ್ಮಲ್ಲಿ, ನಾನು ಅಧಿಕಾರದಾಗಿದ್ದಾಗ ನಾನೇನು ಮಾಡ್ತಿದ್ದೆ, ನೀರು ಬಂದ ತಕ್ಷಣ ಹೇಮಾವತಿ ನೀರು ನಾದ್ ಬಿಟ್ಟ ತಕ್ಷಣ ಫಸ್ಟು ಟೈಲೆಂಡ್ ಅಂದರೆ ಯಾವುದು, ಕುಣಿಗಲ್ ಮತ್ತು ಸಿರಾ. ಕುಣಿಗಲ್ಲು ಮತ್ತು ಸಿರಾಕ್ಕೆ ಮೊದಲು ನೀರು ಬಿಟ್ಟು ಇಲ್ಲಿ ನೀರು ಆದಮೇಲೆ ಬೇರೆದಕ್ಕೆ ಕೊಡ್ತಾಯಿದ್ವಿ. ಆದರೆ ಈ ಸರಿ ಅವರು ಆ ಥರ ಮಾಡಲಿಲ್ಲ. ಅವ್ರು ಏನು ಮಾಡಿದರು ಅಂತಂದರೆ ಎಲ್ಲ ದಾರಿದ್ದಕ್ಕೂ ಹರಿಸ್ಕೊಂಬಂದರು, ಅವ್ರು ಏನು ಹೇಳೋ ಹರಿಸ್ಕೊಂಬಂದರು, ಟೈಲೆಂಡ್ ಅನ್ನೋ ಪ್ರಶ್ನೆನೇ ಬರಲಿಲ್ಲ. ಯಾಕೆಂದರೆ ಟೈಲೆಂಡ್ ಅಂತಂದರೆ ಕುಣಿಗಲ್ಲು ಮತ್ತು ಸಿರಾ, ಇವರು ಮಾನಸಿಕವಾಗಿ ವಿಕೃತ ಮನಸ್ಸಿರೋರು, ಸಿರಾ ಕೊಡೋಕ್ಕೆ ಮನಸ್ಸಿಲ್ಲ, ಅದಕ್ಕೋಸ್ಕರ ಎಲ್ಲ ದಾರಿದ್ದಕ್ಕೂ ಹರಿಸ್ಕೊಂಬಂದರು. ಸರ್, ಈಗ ಈಗಾಗಲೇ 0.9 TMC ಹರಿಸಿದೀವಿ ನೀರು, ಇನ್ನು ಬರಲ್ಲ ಅಂತ ಹೇಳ್ತಾರೆ. ಈಗ ಕಳ್ಳಂಬೆಳ್ಳ ಮತ್ತು ಶಿರಾ ಕೆರೆಗಳೆಲ್ಲ ಅರ್ಧಂಬರ್ಧ ಆಗಿದೆ. ಈ ಶಿರಾ ಜನತೆ ಏನು ಚಾಲಕಲ್ಲಿ ಏನು ಅನ್ಕೊತಾ ಇದ್ದಾರೆ, ಶಿರಾಗೆ ನೀರು ಬರಲ್ಲ, ಮುಗ್ದೋಯ್ತು, ಶಿರಾ ದೊಡ್ಡ ಕೆರೆ ಮತ್ತು ಕಳ್ಳಂಬೆಳ್ಳನೇ ತುಂಬಲಿಲ್ಲ, ಇನ್ನು ಮೊದಲು ಕನಸಾಗೆ ಉಳಿಯುತ್ತೆ ಅಂದರು. ಆದರೂ ಜನರ ಭಾವನೆ ಅದು ಸ್ವಾಭಾವಿಕವಾಗಿ ಯಾವ ಮಾಹಿತಿನೂ ಇರೋದಿಲ್ಲ. ಒಂದು ಹೇಳ್ತೀನಿ, ಡ್ಯಾಮ್ ಕಟ್ಟಿ ಇವತ್ತರವರೆಗೂ ಕೂಡ 20 TMC ಅಷ್ಟು ನೀರು ಈ ಕಾಲದಲ್ಲಿ ಜನವರಿ ತಿಂಗಳಲ್ಲಿ ಶೇಖರಣೆ ಆಗಿರ್ತಕ್ಕಂಥದ್ದು ಪ್ರಪ್ರಥಮವಾಗಿರ್ತಕ್ಕಂಥ ವರ್ಷ. ತುಮಕೂರು ಜಿಲ್ಲೆಗೆ ಬಂದಿರತಕ್ಕಂಥದ್ದು ಕೇವಲ 18 TMC ನೀರು ಮಾತ್ರ, ಇನ್ನೂ 7 TMC ನೀರು ನಮಗೆ ಬರಬೇಕು ನಮ್ಮ ಪಾಲು. ಅದ್ರ ಜೊತೆಗೆ ಎಕ್ಸಸ್ ನೀರು ಕೂಡ ತಗೊಳ್ಬೇಕು. ಅವರೆಲ್ಲ ಹಾಸನ ಆ ಕಡೆ ಎಲ್ಲ ಎಕ್ಸಸ್ಸನ್ನು ಉಪಯೋಗಿಸ್ಕೊಂಡಿದ್ದಾರೆ, 19 TMC ಬದಲಾಗಿ 30 TMC ಬಳಸ್ಕೊಂಡಿದ್ದಾರೆ. ನಾನು ತಪ್ಪು ಅಂತ ಹೇಳೋದಿಲ್ಲ, ಅವರು ರೈತರೇ ಬಳಸ್ಕೊಳ್ಳಿ, ನೀರನ್ನು ಬಳಸ್ಕೋಬೇಕು, ನೀರನ್ನು ಉಪಯೋಗಿಸ್ಕೋಬೇಕು, ಸಮುದ್ರಕ್ಕೆ ಹೋಗೋದಕ್ಕೆ ಬಿಡಬಾರ್ದು. ಆದರೆ ನಮಗೆ ಕುಡಿಯೋಕ್ಕೆ ನೀರಿಗೋಸ್ಕರ ಆ ನೀರನ್ನು 20 TMC ನಮ್ಮ ಪಾಲು ಇವತ್ತು ಕೂಡ ಇದೆ. ನೀರು ಬರುತ್ತೆ, ಬರಬೇಕು, ಹರಿಸ್ಬೇಕು. 100% ಗ್ಯಾರಂಟಿ ಇದೆ ಸರ್, ಈಗ ನೀರು ಮದ್ಲೂರು ಕೆರೆ ಕಳ್ಳಂಬೆಳೆ ಮತ್ತು ಈ ಮೂರು ತುಂಬಿಸೋದಕ್ಕೆ. ನಾನು ಹೇಳ್ತೀನಿ, ನಮ್ಮ ನೀರಿದೆ. ಆದರೆ ಇಂಥ ಕೆಟ್ಟ ಜನಪ್ರತಿನಿಧಿಗಳಿದ್ದಾಗ ನಾವು ಹೋರಾಟ ಮಾಡಬೇಕಾಗತ್ತೆ. ಹೋರಾಟ ಮಾಡಬೇಕು ಅಂತಂದರೆ ಇಲ್ಲಿ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡ್ರೆ ಆಗೋದಿಲ್ಲ. ನೀವು ಅದಕ್ಕೆ ಅಂಕಿಅಂಶಗಳನ್ನ ಇಟ್ಕೊಂಡು ಹೋಗಬೇಕಾಗುತ್ತೆ, ಕೋರ್ಟ್ ಮೆಟ್ಲತ್ತಬೇಕಾಗುತ್ತದೆ, ಇದೆಲ್ಲದೂ ಮಾಡಬೇಕು.
ಬುದ್ಧಿವಂತತನೆಯಿಂದ ಮಾಡಬೇಕು, ಒರಟಾಟದಿಂದ ಪ್ರಯೋಜನ ಆಗೋದಿಲ್ಲ. ಸರ್, ನಿಮ್ಮ ಮುಂದಿನ ನಡೆ ಏನು ಸರ್? ಈಗ ನೀರು ಈಗ ಇದನ್ನು ಗುರೂರಿಂದ ನಿನ್ನೆ ನೀರು ನಿಲ್ಲಿಸಿದ್ದಾರೆ. ನೆನ್ನೆ ಅಧಿಕಾರಿಗಳತ್ತ ಎಲ್ಲರ ಹತ್ರ ಮಾತಾಡಿದ್ವಿ. ಈಗ ತುಮಕೂರು ನಾಲೆಯನ್ನು ಅಗಲ ಮಾಡೋಕ್ಕೋಸ್ಕರ ಈಗ ಸದ್ಯಕ್ಕೆ ಒಂದು 2 ತಿಂಗಳು ನಿಲ್ಲಿಸಬೇಕು ಅಂತೇಳಿ ಯೋಚನೆ ಮಾಡಿದ್ದಾರೆ ಅಂತ ಕೇಳಿದ್ರು. ಸುಳ್ಳು ನಿಜವೋ ಗೊತ್ತಿಲ್ಲ. ಅದನ್ನು ಯಾಕೆ ನಿಲ್ಲಿಸಿರು ಏನು ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ಮೀಟಿಂಗ್ ಕರೆದಿದ್ದರು ನಿಗಮದಲ್ಲಿ. ಅದನ್ನು ನೋಡಿಕೊಂಡು ತದನಂತರ ಏನು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತೀನಿ. ಆದರೆ ನಮ್ಮ ನೀರು 20 TMC ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ 10 TMC ನೀರು ಇವತ್ತು ಇದೆ, ಅದಲ್ಲಿ ಬಿಟ್ಕೋಬೋದು. ಆವತ್ತು ಈಗಾಯಿತು, ಅಧಿಕೃತವಾಗಿ ಸರ್ಕಾರಿ ಆದೇಶ ಆಗಿರೋ 125 ಕೆರೆನಲ್ಲಿ ನಮ್ಮ ಮೊದಲೂರ್ದು ಇದೆ, ಮಧ್ಯದಲ್ಲಿ ಬರ್ತಕ್ಕಂಥ 11 ಕೆರೆ ಇದೆ. ಅದಕ್ಕೆ ಆದ್ಯತೆ, ಅದು ಪ್ರಯಾರಿಟಿ, ಅದು ಕೊಟ್ಟು ಆಮೇಲೆ ಕೊಡಬೇಕಾಗುತ್ತೆ ನೀರನ್ನ. ಇದು ಮಂತ್ರಿಗಳಾಗಿರೋರು ಅದನ್ನು ಅರ್ಥ ಮಾಡಿಕೊಂಡು ನೀರು ಹರಿಸೋಂಥ ಕೆಲಸವನ್ನು ಮಾಡಬೇಕು. ಇವರು ಅವ್ರಿಗೆ ಆ ಮನ್ ಕೊಡಬಾರ್ದು ಅಂತ ಮನಸ್ಸಿದ್ರೆ ಏನು ಮಾಡೋಕ್ಕಾಗ್ತದೆ? ಭಾರತದಾದ್ಯಂತ ವಿವಿಧ ಕಾರ್ಮಿಕ ಸಂಘಟನೆಗಳು ಜನವರಿ 8ರಂದು ಕರೆ ನೀಡಿದ ಅಖಿಲ ಭಾರತ ಮುಷ್ಕರಕ್ಕೆ ಶಿರಾ ತಾಲೂಕಿನಾದ್ಯಂತ ರೈತರು ಹಾಗೂ ವಿವಿಧ ಸಂಘಟನೆಗಳು ಪಾಲ್ಗೊಂಡು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದರು. ತುಮಕೂರು ಜಿಲ್ಲೆಗೆ ಸಮಗ್ರ ನೀರಾವರಿ ಯೋಜನೆಗಾಗಿ ಆಗ್ರಹಿಸಿ ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತವಾದ ಇಎಸ್ಐ ಆಸ್ಪತ್ರೆ ಸ್ಥಾಪನೆಗಾಗಿ, ದುಡಿಯುವ ಜನರ ಹಕ್ಕುಗಳ ಸಂರಕ್ಷಣೆಗಾಗಿ, ಪರ್ಯಾಯ ಆರ್ಥಿಕ ನೀತಿಗಳಿಗಾಗಿ, 12 ಅಂಶಗಳ ಬೇಡಿಕೆಗಾಗಿ ಜೆಸಿಟಿಯು ಕರೆಯ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಜನವರಿ 8, 2020 ಶಿರಾ ತಾಲೂಕಿನ ರೈತರು ಹಾಗೂ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಮುಷ್ಕರಕ್ಕೆ ಕಾರಣವಾಗಿರುವ ಅಂಶಗಳಲ್ಲಿ ಬೆಲೆ ಏರಿಕೆ ನಿಯಂತ್ರಣಕ್ಕಾಗಿ ಸಾರ್ವತ್ರಿಕ ಪಡಿತರ ವ್ಯವಸ್ಥೆ, 21,000 ರೂಪಾಯಿ ರಾಷ್ಟ್ರವ್ಯಾಪ್ತಿ ಸಮಾನ ಕನಿಷ್ಠ ವೇತನ, ಅಸಂಘಟಿತ ಕಾರ್ಮಿಕರಿಗೆ ಶಾಸನಬದ್ಧ ಭವಿಷ್ಯ ನಿಧಿ ಮತ್ತು ಪಿಂಚಣಿ, ಸಾಮಾಜಿಕ ಭದ್ರತಾ ಮಂಡಳಿಗೆ ನಿಧಿಗಾಗಿ ಹಾಗೂ ಕಲ್ಯಾಣ ಯೋಜನೆಗಳಿಗಾಗಿ ಖಾತ್ರಿ ಪಿಂಚಣಿ, ಎಲ್ಲರಿಗೂ ಮಾಸಿಕ ಪಿಂಚಣಿ ಕನಿಷ್ಠ 10,000 ರೂಪಾಯಿಗಾಗಿ, ಕಾರ್ಪೊರೇಟ್ ಬಂಡವಾಳ ಪರ ಕಾರ್ಮಿಕ ವಿರೋಧಿಯಾಗಿ ಕಾರ್ಮಿಕ ಕಾನೂನುಗಳ ಸಂಹಿತೀಕರಣ ವಿರೋಧಿಸಿ ಕಾರ್ಮಿಕ ಕಾನೂನುಗಳು ಕಟ್ಟುನಿಟ್ಟಿನಲ್ಲಿ ಜಾರಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಮಿಕ ನ್ಯಾಯಾಲಯಗಳ ಸ್ಥಾಪನೆಗಾಗಿ, ಸ್ಕೀಂ ನೌಕರರನ್ನು ನೌಕರರೆಂದು ಪರಿಗಣಿಸಬೇಕೆಂಬ ಭಾರತ ಕಾರ್ಮಿಕ ಸಮ್ಮೇಳನದ ತೀರ್ಮಾನ ಜಾರಿಗಾಗಿ ಸ್ಕೀಂ ಯೋಜನೆಗಳ ಖಾಸಗೀಕರಣ ವಿರೋಧಿಸಿ ILO 87 ಮತ್ತು 98 ಸಮಾವೇಶಗಳ ಸಂಸತ್ತಿನ ಅನುಮೋದನೆಗಾಗಿ ಕಾರ್ಮಿಕ ಸಂಘಗಳ ಮಾನ್ಯತೆಯ ಶಾಸನಕ್ಕಾಗಿ, ಆರ್ಥಿಕ ಹಿಂಜರಿತಕ್ಕೆ ಕಾರಣವಾಗಿರುವ ನೀತಿಗಳ ವಿರುದ್ಧ, ಅದರಿಂದಾಗಿ ಉದ್ಯೋಗ ಕಳೆದುಕೊಳ್ಳುವ ಕಾರ್ಮಿಕರ ಉದ್ಯೋಗ ವೇತನ, ಗಳಿಕೆಯ ರಕ್ಷಣೆಗಾಗಿ ಉದ್ಯೋಗ ಸೃಷ್ಟಿಯ ಕ್ರಮಗಳಿಗಾಗಿ, ಗುತ್ತಿಗೆ ಪದ್ಧತಿ ನಿಯಂತ್ರಣಕ್ಕಾಗಿ, ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕಾಗಿ ಗುತ್ತಿಗೆ ಮುಂತಾದ ಕಾಯಂಕೇತರ ಕಾಯಂಕೆ ಶಾಸನಕ್ಕಾಗಿ, FTE, NEEM, NEESA ಮುಂತಾದ ಪದ್ಧತಿ ರದ್ದತಿಗಾಗಿ, ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆಗಳಿಗಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗಾಗಿ, ಸಾಲ ಮನ್ನಕ್ಕಾಗಿ, ರೈತರ ಆತ್ಮಹತ್ಯೆ ತಡೆಗಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಲಪಡಿಸಲು ಒತ್ತಾಯಿಸಿ, ಸಾರ್ವಜನಿಕ ಉದ್ದಿಮೆಗಳ ಷೇರು ವಿಕ್ರಮ ವಿರೋಧಿಸಿ ರಕ್ಷಣಾ ವಲಯದಲ್ಲಿನ ಸಾರ್ವಜನಿಕ ಉದ್ದಿಮೆಗಳ, ರೈಲ್ವೆ ಮುಂತಾದ ಇಲಾಖೆಗಳ ಖಾಸಗೀಕರಣ ವಿರೋಧಿಸಿ, ರಕ್ಷಣೆ, ಕಲ್ಲಿದ್ದಲು, ಬ್ಯಾಂಕಿಂಗ್, ವಿಮೆ ಮುಂತಾದ ನಿರ್ಣಾಯಕ ಆಯಕಟ್ಟಿನ ರಂಗಗಳಲ್ಲಿ ವಿದೇಶಿ ನೇರ ಬಂಡವಾಳ ವಿರೋಧಿಸಿ, ಧನಂಜಯ ಆರಾಧ್ಯ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ. ಇವತ್ತು ಇಡೀ ಭಾರತ ದೇಶಾದ್ಯಂತ ದೇಶದ ಸುಮಾರು 275 ಸಂಘಟನೆಗಳು ಒಟ್ಟುಗೂಡಿ ಗ್ರಾಮೀಣ ಭಾರತ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಕಾರಣ ಇಷ್ಟೇ, ಈ ದೇಶದ ಸಾಮಾನ್ಯ ಜನರ ಆರ್ಥಿಕ ಪರಿಸ್ಥಿತಿ ಇವತ್ತು ಬಹಳ ಹದಗೆಟ್ಟಿದೆ. ಇವತ್ತು ದೇಶದ GDP 5%ಗಿಂತ ಕೆಳ ಹಂತಕ್ಕೆ ಹೋಗಿದೆ. ಇವತ್ತು ದೇಶದ ಉದ್ದಗಲಕ್ಕೆ 1,000+ ಕಾರ್ಖಾನೆಗಳು ಮುಚ್ಚೋಗಿದೆ. ದೇಶದಲ್ಲಿ ನೆರೆಯಿಂದ, ಬರದಿಂದ ಲಕ್ಷಾಂತರ ರೈತರು, ಲಕ್ಷಾಂತರ ಕಾರ್ಮಿಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ಇದರ ಬಗ್ಗೆ ಈ ದೇಶವನ್ನಾಳುವಂಥ ಪ್ರಧಾನಮಂತ್ರಿಗಳಿಗೆ ಗಮನ ಇಲ್ಲ.
ಅವರು ಈ ದೇಶದ ಜನರ ಆಲೋಚನಾ ಕ್ರಮವನ್ನು ಬೇರೆಗೆ ದಿಕ್ಕಿಗೆ ತಿರುಗಿಸುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ದೇಶ ಜನ ಏನು ಕೇಳ್ತಿದ್ದಾರೆ ಅದ್ರ ಬಗ್ಗೆ ಅವರ ಚಿಂತನೆ ಇಲ್ಲ. ಈ ದೇಶದಲ್ಲಿ ಇರೋಂಥ ಜನರನ್ನ ಧರ್ಮದ ಆಧಾರದ ಮೇಲೆ ವಿಘಟನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ನಾವ್ಯಾರು NRC ತನ್ನಿ, CAA ತನ್ನಿ, NPR ಅನ್ನ ತನ್ನಿ ಅಂತೇಳಿ ನಾವು ಕೇಳಿಲ್ಲ. ಏನು ಇದರ ಉದ್ದೇಶ? ಬಿ ಉಮೇಶ್, CITO ರಾಜ್ಯ ಉಪಾಧ್ಯಕ್ಷರು. ಬಂಧುಗಳ, ಇಂದು ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರನ ದುಡಿಯೋ ಜನರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ರೈತರು ಭಾರತ ಗ್ರಾಮೀಣ ಬಂದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ದೇಶದ ಸುಸ್ಥಿರ ಅಭಿವೃದ್ಧಿಗೆ ನಡೆಯುವಂಥ ವಿಚಾರ. ಅದರ ಭಾಗವಾಗಿ ನಾವು ಯಾವುದೇ ಕಾರ್ಮಿಕರಿಗೆ ಮಾಸಿಕ 21,000 ಗೌರವಧನ ಸಿಗಬೇಕು, ಮತ್ತು ಅದೇ ರೀತಿಯಲ್ಲಿ ವಯಸ್ಸಾದ ನಂತರ 60 ವರ್ಷದ ಕಳೆದ ನಂತರ ಅವರಿಗೆ 10,000 ರೂಪಾಯಿ ಪಿಂಚಣಿ ಕೊಡಬೇಕು ಅನ್ನೋದು, ಮತ್ತು ಕಾಯಂ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋದು, ಜಿಲ್ಲೆಗೆ ಸಮಗ್ರ ನೀರಾವರಿನ ಜಾರಿಗೆ ತರಬೇಕು, ಅದೇ ರೀತಿ ರೈತರ ಕೃಷಿ ವಸ್ತುಗಳಿಗೆ ಏನು ಮೋದಿಯವರು ಪ್ರಾರಂಭದಲ್ಲಿ ಹೇಳಿರು ಅವರು ಬೆಳೆದಂಥ ಖರ್ಚಿಗೆ 1.5 ಪಟ್ಟು ಲಾಭ ತರ್ತೀವಿ ಅಂತೇಳಿ ಆ ಲಾಭನ ಕೊಡಬೇಕಾದಂಥ ತೀರ್ಮಾನನ ತಕ್ಷಣ ತಗೋಬೇಕು. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಏನಿದೆ ಅದನ್ನು ಜಾರಿಗೆ ತರಬೇಕು. ಅವರು ಸರ್ಕಾರ ಅಫಿಡವಿಟ್ ಆಗಿದೆ ಅದನ್ನು ತಕ್ಷಣವೇ ವಾಪಸ್ ಪಡೆದು ಈ ಒಂದು ಸ್ವಾಮಿನಾಥನ್ ಆಯೋಗದ ವರದಿನ ಜಾರಿಗೆ ತರಬೇಕು. ದೇಶದಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋ ಮೂಲಕ ಏನು ನಿಜವಾದ ಗ್ರಾಮ ಸ್ವರಾಜ್ಯದ ಅಭಿವೃದ್ಧಿ ಅಂತಂದರೆ ಕೇವಲ ಫ್ಲೈಓವರ್ ರಸ್ತೆಗಳಷ್ಟೇ ಒಂದು ಭಾಗ ಆಗಬಾರ್ದು. ಇಡೀ ದೇಶದ ಅಭಿವೃದ್ಧಿ ಅಂತಂದರೆ ಜನರ ಆದಾಯ ದುಪ್ಪಟ್ಟಾಗಿ ಅವರು ಮಾರ್ಕೆಟಿಗೆ ಬಂದು ಕೊಳ್ಳುವಂಥ ಶಕ್ತಿ ಬರಬೇಕು. ಪೌಷ್ಟಿಕ ಆಹಾರ. ದೇಮೇಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಭಾರತ್ ಕಿಸಾನ್, ಎಲ್ಲ 10 ಸಂಘಟನೆ ಇಂಟ ಇವತ್ತು ಮಹಿಳಾ ಮಕ್ಕಳು ಅವೆಲ್ಲ ಸೇರಿ ಒಟ್ಟಾಗಿ ನಮ್ಮ ತಾಲೂಕಲ್ಲಿ ಚಳುವಳಿ ಮಾಡ್ತೀವಿ. ಬರ ಬಂದೈತೆ ನಮ್ಮ ತಾಲೂಕಲ್ಲಿ. ಇವತ್ತು ಸರ್ಕಾರ ಇವು ಶೀಘ್ರದಲ್ಲೇನ ರೈತರಿಗೆ ಇವತ್ತು ಸಾಲ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು. ಇವತ್ತು ಎಲ್ಲ ಇವತ್ತು ಬೆಂಬಲ ಬೆಲೆ ಕೊಡಬೇಕು, ಅಡಿಕೆ ತೆಂಗು ಕೊಬ್ಬರಿ ಯಾವುದೇ ಒಂದು. ಇವತ್ತು ಜನ ದನ ಇವತ್ತು ಸುಡಿಸಾಯ್ತೈತೆ ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ, ಜಿಲ್ಲೆ ಹೋಬಳಿಯಲ್ಲಿ. ಇವತ್ತು ನೀರಿಲ್ಲ, ಒಂದು ಕಡೆ ಅತಿವೃಷ್ಟಿ ಆಯಿತು, ಒಂದು ಕಡೆ ಅನಾವೃಷ್ಟಿ ಆಯಿತು. ಸರ್ಕಾರ ಇವತ್ತು ಎಲ್ಲ ಸಿರಿಧಾನ್ಯ ಬೆಳೀರಿ ಅಂತ ಹೇಳಿಬಿಟ್ಟು ಎಲ್ಲ ಬೀಜ ಕೊಟ್ಟರು. ಇವತ್ತು ಬಂದು ಸಿರಿಧಾನ್ಯ ಬೆಳೆದವ್ರಿಗೆ ತಾಣರೇ ಇಲ್ಲ. ನವಣೆ, ಆರ್ಕ, ಸಜ್ಜೆ, ಗೋಧಿ ಇಂಥವೆಲ್ಲ ನಾವು ತಾಣರ ದಿಕ್ಕಿಲ್ಲ. ಈ ಥರ ಹಿಂಗಾಗಿ ಇವತ್ತು ಪಟ್ಟಾಗ್ನಹಳ್ಳಿ, ತವರೇಕೆರೆ, ನಮ್ಮ ಶಿರಾ ಭಾಗದಲ್ಲಿ ಕಳ್ಳಂಬೇಳ ಎಲ್ಲ ಬ್ಯಾಂಕ್ದವರು ಇವತ್ತು ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ. ಬೋರ್ಸಂದ್ರಲ್ಲೆಲ್ಲ KGB ಬ್ಯಾಂಕು, ಕಾವೇರಿ ಕಲ್ಪತರ ಬ್ಯಾಂಕು, ಪೇಡಿ ಬ್ಯಾಂಕು ಎಲ್ಲ ಇವತ್ತು ರೈತರುಗಳಿಗೆ ನೋಟಿಸ್ ಜಾರಿ ಮಾಡಿ ಸಾಲ ಕಟ್ಟಬೇಕು ಅಂತ ಇದೆ. ಶೀಘ್ರದಲ್ಲೇ ಸರ್ಕಾರ ಅದನ್ನು ವಾಪಸ್ ಪಡಿಬೇಕು. ರೈತರಿಗೆ ಇವತ್ತು ನೋಟಿಸ್ ಜಾರಿ ಮಾಡಿ ಏನನ್ನ ಹೆಚ್ಚು ಕಮ್ಮಿ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವತ್ತು ಸರ್ಕಾರದ ಹೊಣೆಗಾರರು. ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಶಿರಾ, ಈ ಒಂದು ಏನು ಅಖಿಲ ಭಾರತ ರೈತ ಸಂಘರ್ಷ ಸಮಿತಿಯಿಂದ ಇವತ್ತು ಇಡೀ ಭಾರತ ದೇಶಾದ್ಯಂತ ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಏನು ರೈತರ ಬೇಡಿಕೆ ಇರ್ಬೋದು, ಕೃಷಿ ಕಾರ್ಮಿಕರ ಬೇಡಿಕೆ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆ ಇರ್ಬೋದು, ಯಾವುದೇ ಒಂದು ಬೇಡಿಕೆಯನ್ನು ಸಹ ಈ ಒಂದು ಸರ್ಕಾರಗಳು, ನಮ್ಮ ಆಳುವ ಸರ್ಕಾರಗಳು ಕಿವಿಗಾಕಿ ಅಂತ ಇಲ್ಲ. ಮೋದಿ ತುಮಕೂರಿಗೆ ಬಂದರೂ ದೊಡ್ಡದಾಗೇನೋ ಭಾಷಣ ಮಾಡಿ ಹೋಗ್ಬಿಟ್ರು ಅಂದರೆ ಇಡೀ ರಾಜ್ಯದ ಸಮಸ್ಯೆ ಬಗೆಹರಿಯಲ್ಲ. ಆದ್ದರಿಂದ ನಾವು ರೈತರ ಪರವಾಗಿ ಹೇಳ್ತಾ ಇರೋದಿಷ್ಟೇ, ಅಂಗನವಾಡಿ ಕಾರ್ಯಕರ್ತರಿಗೆ ಪಾಪ 10,000 ಸಂಬಳ ಅಂದರೆ ಭಾಳ ಕಡಿಮೆ. ಇವತ್ತೇನು ಒಂದು ಆಗಲಿ, ಕಾರ್ಮಿಕರಿಗಾಗಲಿ, ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರಗಳು ಅವರ ಹಕ್ಕುಗಳನ್ನು, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಇವತ್ತು ಏನು ಗ್ರಾಮೀಣ ಭಾರತದಲ್ಲಿ ಕುಡಿಯೋ ನೀರಿನ ಯೋಜನೆಗಳು, ನೀರಾವರಿ ಯೋಜನೆಗಳು ಇವತ್ತು ಹಳ್ಳ ಹಿಡ್ದಿದ್ದಾವೆ. ಇವತ್ತು ಶಿರಾ ತಾಲೂಕಿನಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಮತ್ತು ಪ್ರತಿ ವರ್ಷ ಬರಕ್ಕೆ ತುತ್ತಾಗುತ್ತಿರುವಂಥ ತಾಲೂಕನ್ನು ಇವತ್ತು ಬರ ಅಂತ ಘೋಷಣೆ ಮಾಡಿದಲ್ಲೇ ಇವತ್ತಿನ ಜನಪ್ರತಿನಿಧಿಗಳು ತಮ್ಮ ಇಚ್ಛಾಶಕ್ತಿಯನ್ನು ಮರೆತು ಸುಮ್ಮನೆ ಕುಂತಿದ್ದಾರೆ. ಈ ತಾಲೂಕಿಗೆ ನೀರಿನ ಬರ ಇದೆ. ಈ ಮೊನ್ನೆ ತಾನೇ ತಹಸೀಲ್ದಾರ್ ಅವರು ಈ ಒಂದು ಕಾರ್ಯಕ್ರಮದ ಚಳುವಳಿಯ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸುವಂತ ಹೊಸ ವ್ಯವಸ್ಥೆ ಮಾಡಿ
ಕೊಟ್ಟಂತ ರಕ್ಷಣಾ ಇಲಾಖೆಗೆ ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ಇಂದು ದೇಶಾದ್ಯಂತ ಅಖಿಲ ಭಾರತ ಮುಷ್ಕರದ ಭಾಗವಾಗಿ 12 ಹಕ್ಕೊತ್ತಾಯಗಳನ್ನ ನಾವಿಲ್ಲಿ ಮಂಡಿಸ್ತಾ ಇದೀವಿ. ಒಂದನೇದು ರಾಷ್ಟ್ರೀಯ ಸಮಾನ ಕನಿಷ್ಠ ವೇತನ ಮಾಸಿಕ ರು 21,000 ನಿಗದಿ ಮಾಡಲು, ಕಾರ್ಪೊರೇಟ್ ಬಂಡವಾಳದ ಪರವಾದ ಮತ್ತು ಕಾರ್ಮಿಕ ವಿರೋಧಿಯಾದ ಕಾರ್ಮಿಕ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.